ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಲೋಶೋ ಗ್ರಿಡ್ ಬಗ್ಗೆ ಮಾತಾಡಿದ್ದೆಲ್ಲೋ ಎಲ್ಲ ನಂಬರ್ಸ್ಗಳ ಬಗ್ಗೆ ಹೇಳಿದ್ದೇನೆ ನಿಮಗೆ. 9 ನಂಬರ್, 8 ಮತ್ತು 9 ಬಾಕಿ ಉಳಿದುಬಿಟ್ಟಿಗೆ. 8 ನಂಬರ್ ಬಗ್ಗೆ ಮಾತಾಡಿದ್ದೇನೆ ನಾನು. 8 ನಂಬರ್ ನಮಗೆ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದು ಬೇಕೇ ಬೇಕಾಗುತ್ತೆ. ಮತ್ತು ಕ್ರಿಯೇಟಿವಿಟಿ ಐಡಿಯಾ ಬರಲಿಕ್ಕೆ ನಮಗೆ ನಂಬರ್ 8 ಏನು ಉಂಟು ಅದು ವಿಶೇಷ ರೀತಿ ಕೆಲಸ ಮಾಡಬೇಕಾಗುತ್ತೆ. ನಂಬರ್ 8 ಜಾಗ ಬಂದು ನಾರ್ತ್ ಈಸ್ಟ್ ಕಾರ್ನರಲ್ಲು. ನಮ್ಮ ಡೇಟ್ ಆಫ್ ಬರ್ತಲ್ಲಿ ಏನಾದರೂ ನಂಬರ್ 8 ಮಿಸ್ ಆಗಿದ್ದರೆ ಕ್ರಿಯೇಟಿವಿಟಿ ಐಡಿಯಾ ಏನು ಉಂಟು ಅದು ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಸ್ಟೆಬಿಲಿಟಿಯಲ್ಲಿ ಕಡಿಮೆ ಆಗುತ್ತೆ. ನಮಗೆ ಥಾಟ್ಸ್ ಪ್ಲೇನ್ ಏನು ಉಂಟು ಅದರ ಎನರ್ಜಿ ಏನು ಉಂಟು ವೀಕ್ ಆಗುತ್ತೆ. ಅಂದರೆ ಥಾಟ್ಸೇ ಬರುವುದಿಲ್ಲ, ನಮ್ಮ ಕ್ರಿಯೇಟಿವಿಟಿ ಐಡಿಯಾ ಬರಲ್ಲ. ಅಥವಾ ಯಾವುದೇ ಒಂದು ಯೋಚನೆಗಳು, ಬಹು ಶಕ್ತಿಶಾಲಿಯಾದ ಯೋಚನೆಗಳು ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಸೊ ಆಗ ಈ ನಂಬರನ್ನು ಫುಲ್ಫಿಲ್ ಮಾಡಬೇಕಾದಂಥ ಅನಿವಾರ್ಯತೆ ಇರ್ತದೆ, ಫುಲ್ಫಿಲ್ ಮಾಡಬೇಕಾಗುತ್ತೆ. ಸೊ ಹೇಗಪ್ಪ ಅದನ್ನು ಫುಲ್ಫಿಲ್ ಮಾಡೋದು? ಒಂದು ಬ್ಲೂ ಕಲರ್ನ ಖರ್ಚೀಪ್ ಅಲ್ವಾ, ಸ್ಕ್ವೇರಲ್ಲಿ ಬ್ಲೂ ಕಲರ್ನ ಖರ್ಚೀಪನ್ನು ಮಾಡಿಕೊಂಡು ಅದನ್ನು ಜೇಬಲ್ಲಿ ಇಟ್ಕೊಳ್ಳೋದು ಅಲ್ವಾ. ಒಂದು ಬ್ಲೂ ಕಲರ್ನ ಖರ್ಚೀಪನ್ನು ಮಾಡಿಕೊಂಡು ಜೇಬಲ್ಲಿ ಇಟ್ಕೊಳ್ಳೋದು ಅತ್ಯುತ್ತಮ ರೀತಿಯ ಪರಿಹಾರವನ್ನು ಕೊಡುತ್ತೆ. ಆನಂತರ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ, ಅಂದರೆ ಒಂದು ವೇಳೆ ಈ ನಂಬರ್ ಮಿಸ್ ಆಗಿದ್ದರೆ ಮನೆಯ ಈಶಾನ್ಯದ ಭಾಗದಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಬಿಡೋದು ಅಲ್ವಾ. ಕಳಶದ ಥರ ನೀರನ್ನು ಇಟ್ಬೋದು, ಪರವಾಗಿಲ್ಲ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿಸಿ ಅಲ್ಲಿ ಇಟ್ಟು ಬಿಡೋದು, ತುಂಬ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಮಾಡಿ ಎರಡು ಕಡೆ ಒಂದು ರೂಮಲ್ಲಿಟ್ಟು ನೋಡ್ಬೋದು. ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಒಂದು ಸಣ್ಣ ಚೆಂಬಿನಲ್ಲಿ ಅಥವಾ ಬೇರೆ ಯಾವುದೇ ಇದರಲ್ಲಿ ಕೂಡ ಸ್ವಲ್ಪ ನೀರನ್ನು ತುಂಬಿಸಿ ನಾರ್ತ್ ಈಸ್ಟಲ್ಲಿ ಇಟ್ಟರೆ ಏನಾಗುತ್ತೆ, ಈ ಒಂದು ನಂಬರ್ನ ಕೊರತೆ ಏನುಂಟು ಅದು ತುಂಬಿ ಹೋಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಕ್ರಿಯೇಟಿವಿಟಿ ಐಡಿಯಾ ಬರುತ್ತೆ, ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಪ್ರಾಬ್ಲಮ್ ಏನುಂಟು ಅದು ನಿವಾರಣೆ ಆಗುತ್ತೆ. ಆನಂತರ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಮಾಡಿ ನೋಡಿ ಅಂತ ಹೇಳಿ ಮಾಡಿ ನೋಡಿ ಅಲ್ವಾ. ಸ್ವಲ್ಪ ದಿನ ಮಾಡಿ ನೋಡಬೇಕಪ್ಪ, ಒಳ್ಳೆಯದು ಕೆಟ್ಟದ್ದು ನಂತರದ ಮಾತು. ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಅಲ್ವಾ. ಇನ್ನು ನಿಮ್ಮ ಜಾತಕದಲ್ಲಿ ನಡೆಯುವಂಥ ದಶಾಭುಕ್ತಿಗಳು ವಿಶೇಷ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತಾ ಇರ್ತವೆ, ಅದೊಂದು ಮಾತು ಬೇರೆ. ಬಟ್ ಇಲ್ಲಿ ಈ ರೀತಿಯಾಗಿ ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದಾಗಿ ನೀವು ಮಾಡಿ ನೋಡಿ, ನಿಮಗೆ ಒಂದು ವೇಳೆ ಅಂತ ನಂಬರ್ ಮಿಸ್ ಆಗಿದೆ ಅಂದರೆ ಮಾಡಿ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಅನ್ನೋದು ಕೊಟ್ಟೇ ಕೊಡ್ತದೆ. ರೈಟ್, ಗೊತ್ತಾಯ್ತು ನಿಮಗೆ. ನಂಬರ್ 9ಗೆ ಬಂದ್ಬೇಡ. ಓಕೆ, ನಂಬರ್ 9 ನಂಬರ್ 9 ಏನನ್ನಪ್ಪ ಮಾಡಿದೆ? ನಂಬರ್ 9 ಅಂದರೆ ವಿಶೇಷ ರೀತಿಯಲ್ಲಿ ಅದು ಅಗ್ನಿಗೆ ಸಂಬಂಧಪಟ್ಟಂತಂಗೆ. ಓಕೆ, ಅಗ್ನಿಗೆ ಮತ್ತು ಸೌತ್ ಕಾರ್ನರ್ಗೆ ಸಂಬಂಧಪಟ್ಟಂತಂಗೆ, ಫೇಮ್ಗೆ ಬೇಕಾಗಿ, ನೇಮ್ ಮತ್ತು ಫೇಮ್ಗೆ ಬೇಕಾಗಿ ನಂಬರ್ 9 ಕೆಲಸ ಮಾಡುತ್ತೆ. ಅಥವಾ ಎಲ್ಲ ಕೆಲಸ ಕಾರ್ಯಗಳನ್ನು ಫಿನಿಷ್ ಮಾಡುವಂಥ ಅಂಕಿ, ಎಲ್ಲ ಕೆಲಸಗಳನ್ನ ಫಿನಿಷ್ ಮಾಡಬೇಕು, ಫಿನಿಷ್ ಮಾಡಿ ಇಡುವಂಥ ಅಂಕಿ ಯಾವುದು, ಅದು ಬಂದು 9 ನಂಬರ್. ಇದು ಅಟ್ರಿಬ್ಯೂಟ್ಸ್ ಏನಿರ್ತದೆ, ಇದು ಯಾಕೆ ಉಪಯೋಗ ಆಗುತ್ತೆ, ಅಥವಾ ಇದು ಇಲ್ಲ ಅಂದರೆ ಇದನ್ನು ಏನು ಮಾಡ್ಕೊಳ್ಬೋದು, ಅದ್ರ ಬಗ್ಗೆ ಖಂಡಿತ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ಹಾಂ ನಮಸ್ತೆ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ರತ್ನ ಅಂತೇಳಿ, ಪುತ್ತೂರಿಂದ. ಸರ್ ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? ನಿಮ್ಮ ಬಗ್ಗೆ ಸ್ವಲ್ಪ ಹೇಳಲಿಕ್ಕಿತ್ತು. ಹೇಳಿಮ್ಮ. ಮೊನ್ನೆ ತುಳಸಿ ಅವರಿಗೆ ಹೇಳಿದ್ರು ಸರ್, ಮನೆ ಬದಲಾವಣೆ ಮಾಡುವಂತ ಸಾಧ್ಯತೆ ಉಂಟು ನಿಮಗೆ ಅಂತೇಳಿ. ಹಾಗೆ ನಾವು ಮನೆ ಬದಲಾವಣೆ ಮಾಡಿದ್ದೇವೆ ಸರ್, ಈಗ 11 ದಿನ ಆಯ್ತು ಇವತ್ತಿಗೆ ಬಂದು. ಸರಿಮ್ಮ, ಓಕೆ. ತುಂಬಾ ಖುಷಿ ಆಗ್ತದೆ ಸರ್ ನಿಮ್ಮೊಟ್ಟಿಗೆ, ನಾವು ನಮ್ಮ ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ಎಲ್ಲ ತುಂಬಾ ಖುಷಿ ಆಗ್ತದೆ ಸರ್. ಸರಿಮ್ಮ, ಪರವಾಗಿಲ್ಲ ಸರ್. ನನ್ನನ್ನು ಆರೋಗ್ಯದ ಬಗ್ಗೆ ಕೇಳಬೇಕು. ಸರಿ, ಹುಟ್ಟಿದ ದಿನಾಂಕ ಹೇಳಿಮ್ಮ. ಸರ್ ಎಂತಂದ ಗೊತ್ತಿಲ್ಲ, ಇಡೀ ಸರ್ ರೆಡಿ ತುರಿಸುದು ಸರ್. ಸಾಧಾರಣ ಒಂದು 15,000 ನಾನು ಮೆಡಿಕಲ್ ಗೆ ಹಾಕಿದ್ದೇನೆ ಸರ್. ಸರಿಮ್ಮ, ಈಗ ಹುಟ್ಟಿದ ದಿನಾಂಕ? ಕಣ್ಣಿಂದ ಹಿಡಿದು ತಲೆ ಕಿವಿ ಒಳಗೆ ಎಲ್ಲ ಫುಲ್ ತುರಿಸಿದೆ ಸರ್. ಬಟ್ಟೆ ಇಂಗ್ಲಿಕ್ ಕೂಡ ಆಗುದಿಲ್ಲ, ಹಂಗಾಗಿ ತುರಿಸುದು ಸರ್. ಸರಿಮ್ಮ, ಹುಟ್ಟಿದ ದಿನಾಂಕ ಎಂತ? ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಓಕೆ. ಒಂದ್ ನಿಮಿಷ ನಿಂತು ಬಿಡಿಮ್ಮ. ಒಂದು ನಂಬರ್ ಹೇಳಿಮ್ಮ, 1 ರಿಂದ 12 ರೊಳಗೆ. 6 ಸರ್. 6, ಓಕೆ ಓಕೆ. ನಿಮ್ಮ ಹೆಸರು ಹೇಳಿಮ್ಮ? ರತ್ನ. ರತ್ನ ಅಂತ, ಓಕೆ, ಪರವಾಗಿಲ್ಲ. ನೋಡಿಮ್ಮ, ತುಂಬ ಆರೋಗ್ಯದಲ್ಲಿ ತುಂಬ ಏನು ಸಮಸ್ಯೆ ಬರಬೇಕಮ್ಮ, ಆ ಸಮಸ್ಯೆಯಿಂದ ನೀವು ಹೊರಬಂದ ಆಗಿದೆಮ್ಮ. ತುಂಬ ಸಮಸ್ಯೆ ಖಂಡಿತ ಇನ್ನು ಮುಂದೆ ಉಂಟಾಗಲ್ಲ. ಧೀರೆ ಧೀರೆ ಅಂದರೆ ಮೆಲ್ಲನೆ ನಿಮ್ಮ ಸಮಸ್ಯೆ ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ದೇನೆ. ಪರವಾಗಿಲ್ಲ, ಸಾಧಾರಣ ಒಂದು ನನ್ನ ಲೆಕ್ಕದಲ್ಲಿ ಕಡಿಮೆ ಅಂದರೂ ಕೂಡ ಒಂದು 15 ದಿನ ಹೋಗ್ಬೋದಮ್ಮ, ಇನ್ನೂ ಒಂದು 15 ದಿನ ಹೋಗ್ಬೋದು. ಆನಂತರ ಈ ಪರಿಸ್ಥಿತಿಯಲ್ಲಿ ನಿಮಗೆ ಸಾಧಾರಣ ಮಟ್ಟಿಗೆ ಒಳ್ಳೆಯ ಒಂದು ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ವರಿ ಮಾಡಬೇಕಲ್ಲ, ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ. ತುಂಬ ತೊಂದರೆ ಕೊಡುವಂಥದ್ದು ಏನುಂಟು, ಡೆಫಿನೆಟ್ ಆಗಿ ಅದು ಕಡಿಮೆ ಆಗಿದೆ ನಿಮಗೆ. ಈಗಂತೂ ಅಷ್ಟು ಏನು ಇರುವುದಿಲ್ಲ, ಸ್ವಲ್ಪ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ವಿದಿನ್ ಒಂದು 15 ಡೇಸ್ ಒಳಗೆ ಎಲ್ಲವೂ ಕೂಡ ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಒಂದು 2 ರೆಮಿಡಿ ಹೇಳಿಕೊಡ್ತೀನಮ್ಮ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಜಸ್ಟ್ ನೀವೇನು ಮಾಡಿ ಅಂದರೆ, ರೆಮಿಡಿಯನ್ನು ಸಾಧಾರಣ ಮಟ್ಟಿಗೆ ಬೆಲ್ಲ ತಿನ್ನುವುದಿದ್ರೆ ಅದನ್ನು ಕ್ಲೋಸ್ ಮಾಡಿಬಿಡಿಮ್ಮ. ಬೆಲ್ಲ ತಿನ್ನುವುದಿಲ್ಲ ಅಂತ ನೀವು ಒಂದು ಹರಕೆ ಹೇಳಿಕೊಳ್ಳಿ, ಬೆಲ್ಲ ತಿನ್ನಬಾರ್ದು. ಓಕೆನಾ?
ಬೆಲ್ಲ ತಿನ್ನುವುದನ್ನು ವರ್ಜನೆ ಮಾಡಿ ಮತ್ತೆ ಸರಿಯಾದ ನಂತರ ನೋಡ್ಕೊಳ್ಳೋಣ. ಈಗ ಬೇಡ, ಬೆಲ್ಲ ತಿನ್ನುವುದಿಲ್ಲ ಸದ್ಯದ ಮಟ್ಟಿಗೆ. ನನ್ನ ತಲೆನೋವು ನಿವಾರಣೆ ಆಗುವವರೆಗೆ ನಾನು ಬೆಲ್ಲ ಮುಟ್ಟುದಿಲ್ಲ. ಓಕೆ, ಪರವಾಗಿಲ್ಲಮ್ಮ, ನೀವೇನು ಮಾತಾಡಿದ್ರೆ ಅದು ಕುಜನ ಮೇಲೆ ಡಿಪೆಂಡ್ ಉಂಟಮ್ಮ, ಮಂಗಳನ ಮೇಲೆ ಡಿಪೆಂಡ್ ಉಂಟು. ಸೊ ಅದಕ್ಕೆ ಬೆಲ್ಲವನ್ನು ವರ್ಜನೆ ಮಾಡಲೇಬೇಕಾಗುತ್ತೆ, ಸರಿನಾ? ನೀವು ಏನು ಪ್ರಶ್ನೆ ಮಾಡಿದಿರ ಆ ಪ್ರಶ್ನೆ ಎಲ್ಲವೂ ಕೂಡ ಮಂಗಳನ ಮೇಲೆ ಡಿಪೆಂಡ್ ಆಗಿದೆ ಅಮ್ಮ. ಅದಕ್ಕೋಸ್ಕರ ಬೆಲ್ಲ ತಿನ್ನುವುದನ್ನು ವರ್ಜನೆ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಆನಂತರ ಏನು ಮಾಡಿದರೆ ಕಪ್ಪು ಉದ್ದಿನಿಂದ ನಿವಾಳಿಸ್ಬೇಕಮ್ಮ, ಅರ್ಥ ಆಯ್ತಾ? ಹೌದು, ಕಪ್ಪು ಉದ್ದಮ್ಮ, ಉದ್ದು ಉದ್ದು ಉದ್ದು, ಹೌದಮ್ಮ. ಕಪ್ಪು ಉದ್ದನ್ನು ತೆಗೆದುಕೊಂಡು, ಒಂದು ಹಿಡಿ ಕಪ್ಪು ಉದ್ದನ್ನು ತೆಗೆದುಕೊಂಡು ಆ್ಯಂಟಿ ಕ್ಲಾಕ್ ವೈಸ್, ಅಂದರೆ ಉಲ್ಟಾ, ಅಂದರೆ ಅಪ್ರದಕ್ಷಿಣ ಆಕಾರದಲ್ಲಿ ಗಡಿಯಾರದ ಉಲ್ಟಾ ರೀತಿಯಲ್ಲಿ ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನು ದೂರ ಬಿಸಾಡಿ ಹರಿವ ನೀರಿಗೆ ಬಿಡಿ, ಪರವಾಗಿಲ್ಲ. ಇದನ್ನು ಒಂದು ತಿಂಗಳು ಮಾಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ವರಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ತಾಯಿ. ಓಕೆನಾ? ಆಯಿತು ಸರ್. ಸರಿ, ಓಕೆ, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟ್, ಬಂದ್ಬೇಡ. ಓಕೆ, ನಂಬರ್ 9 ಬಂದು ನಮಗೆ ನೇಮ್ಗೆ ಮತ್ತು ಫೇಮ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ನೇಮ್ಗೆ ಮತ್ತು ಫೇಮ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿ ಕೆಲಸ ಮಾಡಿದೆ. ಒಳ್ಳೆಯ ಹೆಸರು ಬರಬೇಕು ನಮಗೆ, ನಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಬರಬೇಕು ಅಥವಾ ನಮಗೆ ಒಳ್ಳೆ ಪ್ರಸಿದ್ಧಿಯನ್ನು ತರಬೇಕು ಅಂತಾದರೆ ಈ ನಂಬರ್ ಕೆಲಸ ಮಾಡಲೇಬೇಕು. ಒಂದು ವೇಳೆ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನಂಬರ್ 9 ಮಿಸ್ ಆಗಿದ್ದರೆ ಡೆಫಿನೆಟಾಗಿ ನಿಮಗೆ ಏನಾಗುತ್ತೆ, ನೇಮ್ ಫೇಮ್ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಫಿನಿಷ್ ಮಾಡೋಕ್ಕೆ ಆಗಲ್ಲ. ಯಾವುದೇ ಕೆಲಸ ಕಾರ್ಯಗಳಿರಲಿ, ಏನೋ ಬರೀತೀರಾ ಅರ್ಧದಲ್ಲಿರ್ಬೋದು, ಇನ್ನೇನು ಮಾಡ್ತೀರಾ ಅರ್ಧದಲ್ಲಿರ್ಬೋದು, ಮನೆ ಕಟ್ತೀರಾ ಅರ್ಧದಲ್ಲಿರ್ಬೋದು, ಅಥವಾ ಯಾವುದೋ ಆಫೀಸ್ ಮಾಡ್ತೀರಾ ಅರ್ಧದಲ್ಲಿರ್ಬೋದು, ಏನೇ ಮಾಡಿದ್ರು ಅರ್ಧ ಕೆಲಸ ಆಗುತ್ತೆ ಹೊರತು ಪೂರ್ತಿ ಆಗಲಿಕ್ಕೆ ಬಿಡುವುದಿಲ್ಲ. ಫುಲ್ಫಿಲ್ಮೆಂಟ್ ಏನುಂಟು ಅದು 9 ನಂಬರ್ನಿಂದಲೇ ಬರಬೇಕು. ಯಾಕಂದರೆ ನಾವು 1, 2, 3 ನಂಬರನ್ನು ಬರ್ಕೊಂಡು ಹೋದರೆ ನಂಬರ್ 9 ಏನುಂಟು ಅದು ಕೊನೆಯಲ್ಲಿ ಬರುವಂಥದ್ದು, ಎಲ್ಲವನ್ನು ಕೂಡ ಫಿನಿಷ್ ಮಾಡುವಂಥದ್ದು. ಅದಕ್ಕೋಸ್ಕರ ಅದು ಫಿನಿಷ್ ಮಾಡುವಂಥ ಅಂಕಿ ಆಗಿರುತ್ತೆ. ಅದಕ್ಕೋಸ್ಕರ ಆ ನಂಬರ್ ತುಂಬ ಚೆನ್ನಾಗಿ ಕೆಲಸ ಮಾಡಲೇಬೇಕು. ಆ ನಂಬರ್ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಎಲ್ಲ ನಂಬರ್ ಇರಬೇಕು. ಈ ನಂಬರ್ ಕೂಡ ಅತಿ ಅವಶ್ಯಕವಾಗಬೇಕು, ಅದು ಹೆಚ್ಚು ಕೂಡ ಆಗಬಾರ್ದು. ಈಗ 1990 ಜನಿಸಿದವರಿಗೆಲ್ಲ ಎರಡೆರಡು ಬಾರಿ ಈ ನಂಬರ್ ಬಂದೇ ಬಂದಿದೆ ಅಲ್ವಾ, ಎರಡೆರಡು ಬಾರಿ ಎಲ್ಲರಿಗೂ ಆ ನಂಬರ್ ಇದೆ, ಪರವಾಗಿಲ್ಲ ಅಂತೇಳಿ. ಬಟ್ 3 ಬಾರಿ ಎಲ್ಲ ರಿಪೀಟ್ ಆಗಬಾರ್ದು. 3 ಬಾರಿ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ 9 ಬಂತು, ಅಥವಾ ನಿಮ್ಮ ಮಂತ್ ಕೂಡ 9 ಬಂತು, ಅಲ್ಲಿ ಮತ್ತು 99 ಬಂದು 4999 ಬಂದುಬಿಡ್ತು, ಆಗ ಕೂಡ ಏನಾಗುತ್ತೆ ಅದು ತುಂಬ ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಯಾವಾಗ ನಂಬರ್ 9 ಮಿಸ್ ಆಗಿರ್ತದೆ ಆ ಮೂಮೆಂಟಲ್ಲಿ ನಿಮ್ಮ ದಕ್ಷಿಣದ ಭಾಗ ಏನುಂಟು, ಮನೆಯ ದಕ್ಷಿಣದ ಭಾಗ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಗಳಾಗಿರ್ತದೆ, ಅಥವಾ ಆ್ಯಂಟಿ ಎಲಿಮೆಂಟ್ ಯಾವುದೋ ಅಲ್ಲಿ ಕೆಲಸ ಮಾಡ್ತಾ ಇರ್ತದೆ, ಅಥವಾ ಆ್ಯಂಟಿ ಆ್ಯಕ್ಟಿವಿಟೀಸ್ ಏನುಂಟು ಅಲ್ಲಿ ನಡೀತಾ ಇರ್ತದೆ. ಅದಕ್ಕೋಸ್ಕರ ಅದು ಪ್ರಾಬ್ಲಮನ್ನು ನಿಮಗೆ ಡೆಫಿನೆಟಾಗಿ ಕ್ರಿಯೇಟ್ ಮಾಡಬಲ್ಲದು. ಅರ್ಥ ಆಗುತ್ತೆ ನಿಮಗೆ? ಸೊ ಇದನ್ನು ಮಾಡಿಕೊಂಡ್ರೆ ತುಂಬ, ಇದನ್ನು ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಆ್ಯಂಟಿ ಆ್ಯಕ್ಟಿವಿಟೀಸ್ ಅಂದರೆ ಏನಪ್ಪ, ಆ್ಯಂಟಿ ಆ್ಯಕ್ಟಿವಿಟೀಸ್ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಆಫೀಸ್ನ ವರ್ಕ್ ಉಂಟು, ಆಫೀಸ್ನ ವರ್ಕ್ ಎಲ್ಲ ಬುಕ್ ಬರೆಯುವುದು ಅಥವಾ ಏನು ಫೈಲ್ ಬರೆಯುವುದು ಬುಕ್ ಬರೆಯೋದು ಎಲ್ಲ ಕೆಲಸ ಉಂಟು, ಇಲ್ಲಿ ಮಾಡ್ತಾ ಇದ್ದೀರಾ ನೀವು ಅಲ್ವಾ, ಅದು ಆ್ಯಂಟಿ ಆ್ಯಕ್ಟಿವಿಟೀಸ್ ಆಯ್ತು. ಯಾಕಂದರೆ ಅದರ ಆ್ಯಕ್ಟಿವಿಟೀಸ್ ಬಂದು ಇಲ್ಲಿ ನೀವೇನು ಬರೀತಿರಲ್ವ, ಬರೆಯುವಂಥ ಆ್ಯಕ್ಟಿವಿಟೀಸ್ ಬಂದು ನಾರ್ತ್ ಕಾರ್ನರ್ಗೆ ಸಂಬಂಧಪಟ್ಟದ್ದು ಕೆಲಸ ಮಾಡ್ತದೆ. ನೀವು ದಕ್ಷಿಣದಲ್ಲಿ ಕೂತ್ಕೊಂಡು ಬರೀತಾ ಇದ್ದೀರಾ, ದಕ್ಷಿಣದಲ್ಲಿ ಕೂತ್ಕೊಂಡು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಅದು ಆ್ಯಂಟಿ ಆ್ಯಕ್ಟಿವಿಟೀಸ್ ಆಯಿತು. ಆಗ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕೆಲವೊಂದು ಬಾರಿ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಈ ನಂಬರನ್ನು ಫುಲ್ಫಿಲ್ ಮಾಡಬೇಕು. ಏನಪ್ಪ ಮಾಡಬೇಕು ಅದಕ್ಕೆ, ಖಂಡಿತ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಮ್ಮ, ಎಲ್ಲಿಂದ? ಜೀವಿತ ಅಂತ, ಮ್ಯಾಂಗ್ಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಹಸ್ಬೆಂಡ್ ಬಗ್ಗೆ ಕೇಳಿದ್ದೆ. ಅವರ ಹೆಸರು, ಹುಟ್ಟಿದ ದಿನಾಂಕ ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಅವ್ರ ಹೆಸರು ಪ್ರಸಾದ್ ಅಂತ. ಓಕೆ. ಹುಟ್ಟಿದ ದಿನಾಂಕ 4/6. ಹ್ಮ್. 84. ಓಕೆ. ಟೈಮ್ 4:27 PM. 4:27 PM ಹುಟ್ಟಿದ್ದೆಲ್ಲಿಮ್ಮ? ಇಲ್ಲೇ ಮ್ಯಾಂಗ್ಳೂರಲ್ಲಿ. ಮ್ಯಾಂಗ್ಳೂರಲ್ಲಿ ಹುಟ್ಟಿದವರು. ಓಕೆಮ್ಮ, ನೋಡ್ಕೊಂಬೇಡ ಏನಾಗುತ್ತೆ ಈ ಜಾತಕ ಅಂತ. ನೋಡಿ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕಮ್ಮ, ಸರಿನಾ ಅದು? ಆಶ್ಲೇಷ ಕರ್ಕಾಟಕ ರಾಶಿಯ ಜಾತಕ. ಈ ಜಾತಕದಲ್ಲಿ ಏನಾಗುತ್ತೆ, ಶುಕ್ರ ದೇಶ ನಡೀತಾ ಉಂಟು. ಯಾವ ದೇಶಮ್ಮ? ಶುಕ್ರ ದೇಶ ನಡೀತಾ ಉಂಟು. ಶುಕ್ರ ಒಳ್ಳೆ ಫಲ ಕೊಡ್ತಾನೆ, ನೋ ಅಂತ ಹೇಳ್ತೇನೆ. ಒಳ್ಳೆ ಫಲ ಶುಕ್ರನಿಂದ ಬರ್ತಾ ಇಲ್ಲಮ್ಮ. ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ತುಂಬ ಮೆಂಟಲ್ ಟೆನ್ಷನ್ ಉಂಟಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ತುಂಬ ಪ್ರಾಬ್ಲಮ್ ಅನ್ನು ಅನುಭವಿಸ್ಬೇಕಂತ ಯೋಗಮ್ಮ. ಅಮ್ಮ ನಾನೊಮ್ಮೆ ಮಾತಾಡಿಬಿಡ್ತೀನಮ್ಮ, ಸರಿನಾ? ನಂತರ ನೀವು ಆನ್ಸರ್ ಮಾಡಿ. ಓಕೆನಾ? ಏನಾಗುತ್ತೆ, ಶುಕ್ರದೇಶ ಅಲ್ವಾ, ನೋಡಲಿಕ್ಕೇನು ಹೋ ಶುಕ್ರದೇಶ ನಡೀತಾ ಉಂಟಪ್ಪ, ಇನ್ನೇನು ಚೆನ್ನಾಗಿರ್ತಾರೆ ಅವರು, ಪರವಾಗಿಲ್ಲ ಅಂತ ನಾನು ಇಷ್ಟು ಹೇಳಬಲ್ಲೆ. ಶುಕ್ರದೇಶೆಯಲ್ಲಿ ವಿಪರೀತ ರೀತಿಯಲ್ಲಿ ಮೆಂಟಲ್ ಟೆನ್ಷನನ್ನು ತಗೊಳ್ತಾರೆ, ತುಂಬ ಮೋಸ ಹೋಗ್ತಾರೆ, ತುಂಬ ಇರಿಟೇಷನ್ ಆಗುತ್ತೆ, ತುಂಬ ಕಿರಿಕಿರಿ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ, ಮನೆ ವಿಚಾರದಲ್ಲಿ, ಜಾಗದ ವಿಚಾರದಲ್ಲಿ, ಎಲ್ಲದರಲ್ಲೂ ಕೂಡ ತೊಂದರೆ ಕ್ರಿಯೇಟ್ ಆಗುತ್ತಮ್ಮ. ತುಂಬ ಸುಲಭದಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ. ಅಷ್ಟರ ಮಟ್ಟಿಗೆ ಅದು ಕ್ರಿಯೇಟ್ ಆಗುತ್ತೆ ಅಂದರೆ ಇದ್ದದ್ದನ್ನೆಲ್ಲವನ್ನು ಕಳ್ಕೊಳ್ಳುವಂಥ ಯೋಗ ಅವರಿಗೆ ಕ್ರಿಯೇಟ್ ಆಗಿಬಿಟ್ಟಿದೆ ಅಮ್ಮ. ಏನು ಹೇಳ್ತೀರಾ? ಹೌದು ಹೌದು ಸರಿ. ಸರಿನಾ?
ಈಗ ಕಟ್ಟಲಿಕ್ಕೆಲ್ಲ ರೆಡಿ ಆಗಿದೆ, ಅದು ಇದಾಗ್ತಿಲ್ಲ. ಫೈನಾನ್ಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಪ್ರಾಬ್ಲಮ್ ಅಮ್ಮ, ತುಂಬಾ ತುಂಬಾ ಅಂದ್ರೆ ತುಂಬಾ. ಅದು ಅದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ನಿಮ್ಗೂ ಗೊತ್ತಿರಲ್ಲ ಏನ್ ಪ್ರಾಬ್ಲಮ್ ಅನ್ನ ಅನುಭವಿಸ್ತಾ ಇದ್ರೆ. ಅಷ್ಟು ಮೆಂಟಲ್ ಟೆನ್ಷನ್ ಅನ್ನ ಅನುಭವಿಸ್ತಿಲ್ಲ. ಅದೇ ಅದು ಅವ್ರು ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಅಮ್ಮ, ನಿಮ್ಮಲ್ಲಿ ಶೇರ್ ಮಾಡೋದು ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಈಗ ಬುಧ ಭುಕ್ತಿ ನಡೀತಾ ಉಂಟು, ಓಕೆನಾ? ಈಗ ಬುಧ ಭುಕ್ತಿ ನಡಿ, ಏನು ಬುಧ ಭುಕ್ತಿ ನಡೆಯುವಾಗ ಒಳ್ಳೆ ರಿಸಲ್ಟ್ ಕೊಡ್ತಾನ? ನೋ ಅಂತ ಹೇಳ್ತೇನೆ. ಬುಧ ಭುಕ್ತಿ ನಡೆಯುವಾಗ ಕೂಡ ಒಳ್ಳೆ ರಿಸಲ್ಟ್ ಇಲ್ಲಮ್ಮ, ಎಲ್ಲೋ ಮತ್ತೆ ಮೋಸ ಹೋಗ್ತಾರೆ ಅಂತ ಉಂಟು, ಮತ್ತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ ಉಂಟು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲಮ್ಮ, 36 ರನ್ನಿಂಗ್ ಆಗ್ತಾ ಉಂಟು. 36 ರನ್ನಿಂಗ್ ಆಗುವಾಗ ಬುಧ ಕೆಲಸ ಮಾಡಬೇಕು, ಬುಧ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾ ಇಲ್ಲ ತಾಯಿ. ತುಂಬ ಮೋಸ ಹೋಗ್ತಾರೆ. ನಾನು ಹೇಳೋದಾದ್ರೆ ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬಾರ್ದಮ್ಮ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟಮ್ಮ. ಇವರನ್ನು ಯಾವಾಗ ಮುಂದುವರಿಸ್ಕೊಂಡು ಹೋಗ್ತದೆ ಅಲ್ವಾ, ಈಗ ಮನೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇವರಿಗೆ ಕಡಿಮೆ ಅಂದ್ರೆ ಕೂಡ ಈಗ 36 ರನ್ನಿಂಗ್ ಆಗ್ತಾವೆ. 37 ಬರಬೇಕಂದ್ರೆ ಬರುವ ಜುಲೈನ, ಬರುವ ಜೂನ್ ನಂತರ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಮನೆಯ ವಿಚಾರದಲ್ಲಿ ಫುಲ್ಫಿಲ್ಮೆಂಟ್ ಆಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಖಂಡಿತ ಉಂಟು. ಆ ಮೂಮೆಂಟಲ್ಲಿ ಆಗುತ್ತಮ್ಮ. ನಾನು ನೋಡಿಮ್ಮ, ಇದಕ್ಕೆ ತುಂಬ ಪರಿಹಾರ ಬೇಕಾಗುತ್ತೆ. ಇದು ಒಂದು ಪರಿಹಾರದಿಂದ ವರ್ಕ್ ಆಗುವಂಥ ಕೆಲಸ ಅಂತೂ ಖಂಡಿತ ಅಲ್ಲ ತಾಯಿ, ತುಂಬ ಪರಿಹಾರ ಬೇಕು. ಬಟ್ ಒಂದು ಸಿಂಪಲ್ ಅದೊಂದು ರೆಮಿಡಿ ಹೇಳಿಕೊಡ್ತೀನಮ್ಮ. ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲೋ ಒಂದು ಕಡೆ ರಿಲ್ಯಾಕ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದರೆ ಬುಧ ಈಗಿನ ಮಟ್ಟದಲ್ಲಿ ಬುಧ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ. ಬುಧ ಏನು ಮಾಡ್ತಾನೆ, ಅಷ್ಟಮದಲ್ಲಿ ಸೇರ್ಕೊಂಡಿದ್ದಾನೆ, ಡಿಗ್ರಿ ವೈಸ್ ಆತ ಏನೂ ಇಲ್ಲ, ಕೇತು ಅದನ್ನು ನೋಡ್ತಾ ಇದ್ದಾನೆ, ಎಲ್ಲವನ್ನು ಕೂಡ ಡಿಸ್ಕನೆಕ್ಟ್ ಮಾಡ್ತಾನೆ. ಅದು ಇಂಡಿಕೇಷನ್ ಉಂಟಮ್ಮ. ಬುಧನಿಗೆ ಸಂಬಂಧಪಟ್ಟಂತೆ ಹಸಿರು ಇದು ಸಾರಿ ಈ ಹೆಸರು ಕಾಳು ಗೊತ್ತಲ್ಲಮ್ಮ, ಹೆಸರುಕಾಳಿಂದ ಪ್ರತಿದಿನ ಅವ್ರಿಗೆ ನಿವಾಳಿಸಿ ತೆಗಿಬೇಕಮ್ಮ. ಬಟ್ ಅವ್ರಿಗೆ ನಿವಾಳಿಸಿ ತೆಗಲಿಕ್ಕೆ ಅವ್ರು ಬಿಡ್ಲಿಕ್ಕಿಲ್ಲಮ್ಮ ನನ್ನ ಲೆಕ್ಕದಲ್ಲಿ. ನೀವೇನು ಮಾಡಿ ಅಂದರೆ ಅವರ ಫೋಟೋಗೆ ನಿವಾಳಿಸಿಮ್ಮ, ಸರಿನಾ? ಅವರ ಫೋಟೋ ತೆಗೆದುಕೊಂಡು ಅದಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ 7 ಸುತ್ತು ಹೆಸರು ಕಾಳಿಂದ ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಬಿಸಾಡ್ತಾ ಬನ್ನಿಮ್ಮ. ಮತ್ತೆ ಪ್ರೇ ಮಾಡ್ತಾ ಹೋಗಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಇದ್ರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ, ಪರವಾಗಿಲ್ಲ. ಇದನ್ನು ಒಂದು ತಿಂಗಳು ಮಾಡ್ಕೊಳ್ಳಿಮ್ಮ ಸದ್ಯದ ಮಟ್ಟಿಗೆ. 3 ಮಾಡಬೇಕು, ಬಟ್ ಒಂದು ತಿಂಗಳಂದು ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅದರ ಜೊತೆಗೆ ಏನು ಮಾಡಬೇಕಂದ್ರೆ, ನೀವೆಲ್ಲಿ ಮನೆ ಕಟ್ತಾ ಇದ್ರೆ ಆ ಮನೆಯಲ್ಲಿ ಸೌತ್ ಕಾರ್ನರ್ ಅಂದರೆ ದಕ್ಷಿಣದ ಭಾಗ ತೊಂದರೆಗೊಳಗಾಗಿರುವಂಥದ್ದು ಒಮ್ಮೆ ವಾಸ್ತು ಪ್ರಕಾರ ಅದನ್ನು ಚೆಕ್ ಮಾಡಿಸ್ಕೊಂಡು ಮುಂದೆ ಹೋಗಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ತಾಯಿ, ಓಕೆನಾ? ಓಕೆ, ಒಳ್ಳೇದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ಅಲ್ವಾ. ನಾವು ಹೇಳ್ತಾ ಇಲ್ಲ ಶುಕ್ರ ದೇಶ ಸ್ಟಾರ್ಟ್ ಆಯ್ತಪ್ಪ, ಓ ಇನ್ನೇನಪ್ಪ ನಿನ್ನ ರಾಜಮಗ ಅಂತ. ಏನಲ್ಲಿ ರಾಜಮಗ ಅಲ್ವಾ, ಎಲ್ಲ ಬರ್ಬಾದು ಏನಿಲ್ಲ ಅಲ್ವಾ. ಗುರುದೇಶ ಕೆಲವರಿಗೆ ಬರ್ತದೆ, ಎಷ್ಟು ಜಾತಕ ಬೇಕು ನಿಮಗೆ? ಗುರುದೇಶದಲ್ಲಿ ಬರ್ಬಾದಾದವರು ಇದ್ದದ್ದನ್ನೆಲ್ಲ ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದವರು ಇದ್ದಾರೆ ಗುರುದೇಶದಲ್ಲಿ, ಏನು ಮಾಡ್ತಾರೆ? ಯಾಕೆ ಹಾಗೆ ಅಲ್ವಾ, ಅದಕ್ಕೆ ಜ್ಯೋತಿಷ ಕಲಿಬೇಕಂತ ಹೇಳುದು. ಜ್ಯೋತಿಷ ಕಲಿದ್ರೆ ನಿಮಗೆ ಅದು ಆ್ಯಕ್ಯುರೇಟಾಗಿ ಗೊತ್ತಾಗುತ್ತೆ, ಅದು ಯಾಕೆ ಆ ರೀತಿ ಕೆಲಸ ಮಾಡುತ್ತೆ, ಯಾಕೆ ಈ ರೀತಿಯಾಗಿ ಉಂಟು, ಯಾಕೆ ನನ್ನ ಜೀವನ ಹೀಗೆ ಅಂತ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಅಪ್ಪ ಜ್ಯೋತಿಷ ಕಲಿತ್ರೆ, ಜ್ಯೋತಿಷ ಕಲಿಯೋದಂದರೆ ಆ ಸುಮ್ಮನೆ ಲಾಟ್ಬಿಟ್ಟು ಕಲಿಯೋದಲ್ಲ, ಅದೊಂದು ಸಿಸ್ಟಮೆಟಿಕ್ ಆಗಿ ಕಲಿಯುವಂಥದ್ದು. ಇನ್ನು ಆಶ್ರಮಕ್ಕೋಗಿ ಕಲಿತೇನಂದ್ರೆ ಅದು ಕೂಡ ಆಗುವುದಿಲ್ಲ. ನೀವು ಅದು ಟೆಕ್ನಿಕ್ ಲೆವೆಲ್ ಉಂಟು, ಅದಕ್ಕೆ ಕೆಲವು ಟೆಕ್ನಿಕ್ ಉಂಟು, ಆ ಟೆಕ್ನಿಕನ್ನು ಇಟ್ಟುಕೊಂಡು ಕಲೀಲಿಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ. ಟೆಕ್ನಿಕನ್ನು ಇಟ್ಟುಕೊಂಡು ಅದನ್ನು ಹೋಗಬೇಕು, ಆಗ ನಿಮಗೆ ಅದರ ಅಕ್ಯುರೇಟ್ ಆದ ರಿಸಲ್ಟ್ ಗೊತ್ತಾಗುತ್ತೆ. ನನಗೆ ಈ ದಶಾ ಭುಕ್ತಿಯಲ್ಲಿ ಇಂಥದ್ದೇ ರಿಸಲ್ಟ್ ಸಿಗುತ್ತೆ, ಇಂಥದ್ದೇ ರಿಸಲ್ಟ್ ನನ್ನ ಪಾಲಿಗೆ ಬರುತ್ತೆ ಅಂತ 100% ಗೊತ್ತಾಗುತ್ತೆ. ಅದು ಶುಕ್ರದೇಶ ಅಂತ ಕುಣಿಯುವ ಹಾಗೆ ಕೂಡ ಇಲ್ಲ, ಶನಿದೇಶ ಅಂತ ನಾವು ದುಃಖ ಪಡುವ ಹಾಗೆ ಕೂಡ ಇಲ್ಲ. ಶನಿದೇಶದಲ್ಲಿ ಕೋಟ್ಯಾಧಿಪತಿಗಳಾದ ಆದವರು ಇದ್ದಾರೆ, ಶುಕ್ರದೇಶ ಮತ್ತು ಗುರುದೇಶದಲ್ಲಿ ಎಲ್ಲ ಕಳ್ಕೊಂಡವರು ಇದ್ದಾರೆ. ಉಲ್ಟಾ ಆದದ್ದು ಕೂಡ ಎಲ್ಲ ಕಡೆ ಇದ್ದದ್ದೇ, ಓಕೆನಾ? ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಈ ಒಂದು ಜಾತಕ ಕಾರಣ ಅಂತ ಹೇಳಿದೆ. ಈ ಜಾತಕ ಸಾಧಾರಣ ಮಟ್ಟಿಗೆ ಅದೇ ರೀತಿಯ ಒಂದು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಓಕೆನಾ? ಗೊತ್ತಾಗ್ಬಿಡ್ತು. ಸೊ ನಂಬರ್ 9, ಓಕೆ, ನಂಬರ್ 9 ಇಲ್ಲ ಅಂದರೆ ಯಾವುದೇ ಕೆಲಸ ಕಾರ್ಯಗಳು ಫುಲ್ಫಿಲ್ ಆಗುವುದಿಲ್ಲ. ಸೊ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಅಥವಾ ಯಾವುದೇ ಕೆಲಸ ಅರ್ಧ ಆಗುತ್ತೆ, ಪೂರ್ತಿ ಆಗಲ್ಲ, ತೊಂದರೆ ಕ್ರಿಯೇಟ್ ಆಗುತ್ತೆ, ಏನಪ್ಪ ಮಾಡಬೇಕು? ಒಂದು ಸ್ಕ್ವೇರಲ್ಲಿ ರೆಡ್ ಕಲರ್ನ ಒಂದು ರುಮಾಲನ್ನು ಮಾಡ್ಕೊಂಡು ಜೇಬಲ್ಲಿ ಇಟ್ಕೊಳ್ವಿ. ಸ್ಕ್ವೇರಲ್ಲಿ ಸಣ್ಣದಾಗಿ ಮಾಡಿ, ಸ್ಕ್ವೇರಲ್ಲಿ ಅಲ್ವಾ. ನೀವೇನು 4x4 ಮಾಡ್ತೀರಾ, 5x5 ಮಾಡ್ತೀರಾ, ಏನೇ ಮಾಡಿ, ಬಟ್ ಸ್ಕ್ವೇರ್ ಇರಬೇಕು, ಕಂಪ್ಲೀಟಾಗಿ ಸ್ಕ್ವೇರ್ ಇರಬೇಕು. ಸ್ಕ್ವೇರ್ನಲ್ಲಿ ಒಂದು ರೆಡ್ ಕಲರ್ನ ರುಮಾಲನ್ನು ಮಾಡಿಕೊಂಡು ಏನು ಮಾಡಬೇಕು, ರೆಡ್ ಕಲರ್ನ ರುಮಾಲನ್ನು ಮಾಡಿಕೊಂಡು ಜೇಬಲ್ಲಿ ಇಟ್ಕೊಳ್ಳಿ. ಆಗ ಈ ನಂಬರ್ ಫುಲ್ಫಿಲ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆನಂತರ ಏನು ಮಾಡಬೇಕು, ಮನೆಯ ದಕ್ಷಿಣದ ಭಾಗಕ್ಕೆ, ಓಕೆ, ಮನೆಯ ದಕ್ಷಿಣದ ಭಾಗದಲ್ಲಿ ಒಂದು 0 ವೋಲ್ಟ್ನ ರೆಡ್ ಕಲರ್ ಬಲ್ಬನ್ನು ನೀವು ಪ್ಲೇಸ್ ಮಾಡಿದಾಗ, ರೆಡ್ ಕಲರ್ ಬಲ್ಬನ್ನು ಪ್ಲೇಸ್ ಮಾಡಿದಾಗ ಈ ಎನರ್ಜಿ ಏನುಂಟು ಫುಲ್ಫಿಲ್ ಆಗುತ್ತೆ, ಪರವಾಗಿಲ್ಲ ಅಂತೇಳಿ. ರೆಡ್ ಕಲರನ್ನು ಪ್ಲೇಸ್ ಮಾಡಬೇಕಾದ್ರೆ ಆ ಗೋಡೆಯ ಕಲರ್ ಬಂದು ಯಾವುದೇ ಕಾರಣ ಕೂಡ ಬ್ಲೂ ಇರಬಾರ್ದು, ಬ್ಲ್ಯಾಕ್ ಇರಬಾರ್ದು, ಬ್ಲ್ಯಾಕ್ ಕಲರ್ನ ಯಾವುದೇ ಸೋರ್ಸಲ್ಲಿ ಇರಬಾರ್ದು, ನೀರಿನ ಸೋರ್ಸಲ್ಲಿ ಇರಬಾರ್ದು. ಅಂದರೆ ಮಾತ್ರ ನೀವು ರೆಡ್ ಕಲರ್ ಬಲ್ಬನ್ನು ಪ್ಲೇಸ್ ಮಾಡ್ಬೋದು, ಅನ್ಯಥಾ ಅದು ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು, ಓಕೆನಾ? ಗೊತ್ತಾಗ್ಬಿಡ್ತಾ. ಸೊ ಇದು ಒಂದು ಲೋಶೋ ಗ್ರಿಡ್ನ ಮಹತ್ವ ಅಂತ ಹೇಳ್ತೇನೆ. ಇದನ್ನು ಇಟ್ಕೊಂಡೇ ನೀವು ಅವರಿಗೆ ವಾಸ್ತು ಬಗ್ಗೆ ಕೂಡ ಹೇಳ್ಬೋದು ಅಲ್ವಾ. ಎಲ್ಲೋ ಒಂದು ಕಡೆ ಯಾವ ನಂಬರ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ನಿಮಗೆ ಗೊತ್ತಾಯ್ತು, ಈಗ ಬರೆದಿದ್ದೇನೆ ಎಲ್ಲೆಲ್ಲಿ ಉಂಟಂತಲ್ವಾ. ಒಂದು ನಂಬರ್ ಮಿಸ್ ಆಯಿತು ನಾರ್ತ್ ಕಾರ್ನರ್ ಪ್ರಾಬ್ಲಮ್ ಅವರಿಗೆ, 8 ನಂಬರ್ ಮಿಸ್ ಆಯಿತು ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಬ್ಲಮ್, ನಂಬರ್ 3 ಮಿಸ್ ಆಯಿತು ಅವರಿಗೆ, ಎಲ್ಲೋ ಒಂದು ಕಡೆ ನಂಬರ್ 3 ಮಿಸ್ ಆದಾಗ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ ಇರ್ತದೆ, ನಂಬರ್ 4 ಮಿಸ್ ಆದಾಗ ಸೌತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ ಇರ್ತದೆ, ನಂಬರ್ 9 ಮಿಸ್ ಆದಾಗ ಸೌತ್ ಕಾರ್ನರ್ ಪ್ರಾಬ್ಲಮ್ ಇರ್ತದೆ, ನಂಬರ್ 2 ಮಿಸ್ ಆದಾಗ ಸೌತ್ ವೆಸ್ಟ್ ಕಾರ್ನರ್ ಪ್ರಾಬ್ಲಮ್ ಇರ್ತದೆ, ನಂಬರ್ 7 ಮಿಸ್ ಆದಾಗ ವೆಸ್ಟ್ ಕಾರ್ನರ್ ಪ್ರಾಬ್ಲಮ್ ಇರ್ತದೆ, ಅದೇ ರೀತಿ ನಂಬರ್ 6
ಗ್ರಹಿಸಲಿಕ್ಕೆ ಇದರ ಮುಖಾಂತರ ಖಂಡಿತ ಸಾಧ್ಯ ಉಂಟು ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ ವರ್ಕ್ ಆಗುವಂಥದ್ದು, ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುವಂಥದ್ದು ಮಾಡಿ ನೋಡಿ ಅಂತ ಹೇಳ್ತೇನೆ. ಯಾರ್ಯಾರು ಡೇಟ್ ಆಫ್ ಬರ್ತ್ ಅಂತ ಮನೆಯಲ್ಲಿ ನಾನು ಹೇಳೋದಾದರೆ ನಿಮಗೆ ಇದರ ಒಂದು ವಿಶೇಷ ರೀತಿಯ ಫಲಾಫಲನ ಪಡಿಬೇಕಾದರೆ ಅಥವಾ ಅದು ಗೊತ್ತಾಗಬೇಕಾದ್ರೆ ಗಂಡ ಹೆಂಡತಿ ಇಬ್ಬರ ನಂಬರನ್ನು ತೆಗೆದುಕೊಂಡು ನೀವು ಆ್ಯಡ್ ಮಾಡಿ ನೋಡ್ಬೋದು, ಇದಕ್ಕೆ ತುಂಬಿಸಿ ನೋಡ್ಬೋದು. ಅದರಲ್ಲಿ ಎರಡರಲ್ಲಿ ಕೂಡ ಸಿಮಿಲಾರಿಟಿಯಾಗಿ ಯಾವ ನಂಬರ್ ಮಿಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಝೋನ್ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ಗಳಾಗುತ್ತೆ. ಒಂದು ವೇಳೆ ಅದು ಫುಲ್ಫಿಲ್ ಆದರೆ ಪರವಾಗಿಲ್ಲ, ಎರಡರಲ್ಲಿ ಕೂಡ ಆ ನಂಬರ್ ಮಿಸ್ಸೇ ಆಗಿದೆಪ್ಪ ಅಂದರೆ ಆ ಝೋನ್ಗೆ ಸಂಬಂಧಪಟ್ಟಂತೆ 100% ತೊಂದರೆ ಇರ್ತದೆ, ಪೂರ್ತಿ ತೊಂದರೆ ಇರ್ತದೆ, ಏನು ಮಾಡೋಕ್ಕಾಗಲ್ಲಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ. ಓಕೆನಾ, ಗೊತ್ತಾಗ್ಬಿಡ್ತು. ಸೊ ಲೋಶೋ ಗ್ರಿಡ್ ಬಗ್ಗೆ ನಿಮಗೆ ಸಾಧಾರಣ ತಿಳುವಳಿಕೆ ಗೊತ್ತಾಯಿತು, ನಿಮಗೆ ಯಾವ ರೀತಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಏನು ಮಾಡಬೇಕು ಎಲ್ಲ ಗೊತ್ತಾಯಿತು. ಸೊ ಅದರ ಜೊತೆ ಜೊತೆಗೆ ಸ್ವಲ್ಪ ಜಾತಕವನ್ನು ಕೂಡ ನೋಡಲಿಕ್ಕೆ ನೀವೇನಾದರೂ ಪ್ರಯತ್ನ ಮಾಡಿದ್ರೆ ಅಥವಾ ಅದರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಇನ್ನಷ್ಟು ಒಳ್ಳೆ ರಿಸಲ್ಟನ್ನು ನಿಮಗೆ ನೀವೇ ಪಡ್ಕೊಳ್ಬೋದು. ಅದು ನಮ್ಮ ಟೆಕ್ನಿಕನ್ನು ಅಂದರೆ ನಾವು ಯಾವಾಗ ಕ್ಲಾಸ್ ಮಾಡ್ತೇವೆ ಆ ಮೂಮೆಂಟಲ್ಲಿ ಬಂದು ನಮ್ಮ ಕ್ಲಾಸನ್ನು ಜಾಯಿನ್ ಮಾಡಿದ್ರೆ ನಿಮಗೆ ಜ್ಯೋತಿಷ್ಯ ಗೊತ್ತಾಗುತ್ತೆ ಅಲ್ವಾ. ಜ್ಯೋತಿಷ್ಯ ಗೊತ್ತಾಗುತ್ತೆ ಮಕ್ಕಳ ವಿಚಾರದಲ್ಲಿ, ಜಸ್ಟ್ ಜಾತಕವನ್ನು ಬಿಡಿಸಿದ್ರೇ ಸಾಕು, ಎಷ್ಟು ಜಾತಕವನ್ನು ಬಿಡಿಸಿ ನೋಡಿದರೆ ಸಾಕು. ಆ ಡಿಗ್ರಿ ವೈಸ್ ಇರಬೇಕು ಮಾತ್ರ ಜಾತಕ, ನಿಮಗೆ 30 ಸೆಕೆಂಡಿಂದ 1 ನಿಮಿಷದೊಳಗೆ ಆ ಜಾತಕ ಏನಂತ ಗೊತ್ತಾಗುತ್ತೆ. ಆ ಟೆಕ್ನಿಕನ್ನು ನಾನು ಕಲಿಸಿಕೊಡ್ತೇನೆ. ಎಷ್ಟು? 30 ಸೆಕೆಂಡಿಂದ ವಿದಿನ್ 1 ಮಿನಿಟ್ ಒಳಗಡೆ ಜಾತಕ ಇಷ್ಟೇ, ಈ ಜಾತಕ ಹೀಗೇನೆ ಕೆಲಸ ಮಾಡುತ್ತೆ, ಇಂಥ ದಶಭುಕ್ತಿಯಲ್ಲಿ ಇಂಥ ಘಟನೆಗಳು ಘಟಿಸ್ತವೆ 100% ಗೊತ್ತಾಗುತ್ತೆ ನಿಮಗೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಕ್ಲಾಸ್ ಮಾಡುವಾಗ ಯಾವತ್ತಾದ್ರು ಮುಂದೆ ಅಟೆಂಡ್ ಮಾಡಿ ಪರವಾಗಿಲ್ಲ. ಈಗ ಒಂದು ಕ್ಲಾಸ್ ಮಾಡ್ತಾ ಇದ್ದೇನೆ ಬರುವ 15ನೇ ತಾರೀಕಿಗೆ, ಅದು ಜ್ಯೋತಿಷ್ಯ ಕಲಿತವ್ರಿಗೆ ಮಾತ್ರ, ಬೇರೆಯವ್ರಿಗೆ ಅದು ಆಗುವಂಥದ್ದಲ್ಲ. ಅದರಿಂದ ಬೇಸಿಕ್ ಕಲಿಬೇಕಂತ ಇಚ್ಛೆ ಉಳ್ಳವರು ನಮಗೆ ಕರೆ ಮಾಡಿ ಖಂಡಿತ ಯಾವಾಗ ಕ್ಲಾಸ್ ಅಟೆಂಡ್ ಮಾಡ್ತೇನೆ ಆವಾಗ ನಿಮಗೆ ಕಲಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನಾಳೆದು ಕ್ಲಾಸ್ ಇದೆ, ಅದು ಕೂಡ ಪ್ರಿಡಿಕ್ಷನ್ ಬಗ್ಗೆ ಇರುವಂಥದ್ದು, ಒಂದೇ ದಿನದ ಕ್ಲಾಸ್, ಅದು ಕಲಿತವರಿಗೆ ಮಾತ್ರ. ಯಾರಿಗೆ ಜ್ಯೋತಿಷ್ಯದ ಬೇಸಿಕ್ ತುಂಬ ಚೆನ್ನಾಗಿದೆ, ಪರಾಶರ ಜ್ಯೋತಿಷ್ಯದ ನಾಲೆಜ್ ತುಂಬ ಚೆನ್ನಾಗಿದೆ, ಅವರಿಗೆ ಅದು ವರ್ಕ್ ಆಗುತ್ತೆ. ಅಥವಾ ಯಾರಾದರೂ ಪ್ರೊಫೆಷನ್ ಮಾಡ್ತಾ ಇದ್ದಾರೆ ಆಲ್ರೆಡಿ, ಜ್ಯೋತಿಷ್ಯನ ಪ್ರೊಫೆಷನ್ ಮಾಡ್ತಾ ಇದ್ದಾರೆ ಬಟ್ ಪ್ರಿಡಿಕ್ಷನ್ ಮಾಡೋದ್ರಲ್ಲಿ ಎಡವಿ ಬೀಳ್ತಾ ಇದ್ದಾರೆ ಅಂತಾದರೆ ನಮ್ಮ ಟೆಕ್ನಿಕನ್ನು ಇಟ್ಕೊಂಡಾಗ, ಹಲವಾರು ಟೆಕ್ನಿಕ್ಗಳನ್ನು ಹೇಳಿಕೊಡ್ತೇನೆ, ಅದನ್ನು ಇಟ್ಟುಕೊಂಡಾಗ ಏನಾಗುತ್ತೆ, ಪ್ರೊಫೆಷನ್ ಆಗಿ ನೀವು ಮುಂದುವರಿಬೋದು. ಯಾರು ಕೂಡ ತಡೆಯುವ ಹಾಗಿಲ್ಲ ನಿಮ್ಮನ್ನು ಪ್ರೊಫೆಷನ್ ಆಗಿ ಮುಂದುವರಿಕೆ. ನೀವೇ ಹೇಳ್ಬೋದು ಅವ್ರಿಗೆ ಈ ದಶಭುಕ್ತಿ ಎಲ್ಲ ಹೇಗೆ ಹೇಗೆ ಕೆಲಸ ಮಾಡಿದೆ ಅಂತ. ಇಂಟ್ರೆಸ್ಟ್ ಇರೋರು ಖಂಡಿತ ಕರೆ ಮಾಡಿಪ್ಪ, ತುಂಬ ಚೆನ್ನಾಗಿದೆ. ಓಕೆನಾಗ ಗೊತ್ತಾಗ್ಬಿಡ್ತು. ಏನು ಮಾಡೋಣ, ನಾವು ಇಲ್ಲೋಶೋ ಗ್ರಿಡ್ ಬಗ್ಗೆ ಗೊತ್ತಾಯಿದೆ ಅಲ್ವಾ, ನಂಬರ್ ಎಲ್ಲೆಲ್ಲ ಮಿಸ್ ಆಗಿರ್ತದೆ ಅದಕ್ಕೆ ಸಂಬಂಧಪಟ್ಟ ಝೋನಲ್ಲಿ ಹೋಗಿ ನೋಡಬೇಕಾಗುತ್ತೆ. ಏನೇನೋ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ಪ್ರೊಫೆಷನ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರಾ. ಅಥವಾ ನಿಮಗೇನೋ ಗೊತ್ತುಂಟು ಅಂತ ಯಾರದೋ ಮನೆಗೆ ಹೋದಾಗ ಸುಮ್ಮನೆ ಏನೇನೋ ಹೇಳಲಿಕ್ಕೆ ಹೋಗಬೇಡಿ, ಯಾರಾದರೂ ಕೇಳಿದರೆ ಮಾತ್ರ ಹೇಳಿ, ಅನ್ಯಥಾ ಹೋಗಬೇಡಿ ಅಲ್ವಾ. ಕೆಲವರಿಗೆಲ್ಲ ಇರ್ತದಲ್ಲ, ಯಾರದೇ ಮನೆಗೆ ಹೋಗುವಾಗ ನನಗೆ ವಾಸ್ತು ಗೊತ್ತಿದೆ ಅಂತ ಹೇಳಿಕೊಂಡು ಅವ್ರಿಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಲ್ಲಿ ಇಲ್ಲ ಇಲ್ಲಿಲ್ಲ, ದಯವಿಟ್ಟು ಯಾವುದನ್ನು ಹೇಳಲಿಕ್ಕೆ ಹೋಗಬೇಡಿ ಅಂತ. ಯಾಕಂದರೆ ಕೆಲವರಿಗೆ ಏನಾಗಿರ್ತದೆ ಅಂದರೆ ಅವ್ರ ದಶಾಭುಕ್ತಿ ತುಂಬ ಚೆನ್ನಾಗಿರ್ತದೆ, ದಶಾಭುಕ್ತಿ ತುಂಬ ಪವರ್ಫುಲ್ ಆಗಿರ್ತದೆ, ಯಾವುದೇ ರೀತಿಯಲ್ಲಿ ಕೂಡ ಟೆನ್ಷನ್ ಇಲ್ಲ, ತುಂಬ ಚೆನ್ನಾಗಿರ್ತಾರೆ ಅವ್ರು. ಆಗೇನಾಗುತ್ತೆ, ಅವರ ಮನೆಯಲ್ಲಿ ಯಾವುದೇ ವಾಸ್ತು ದೋಷ ಇದ್ರೂ ಕೂಡ ಅದು ಹೊಡೆದಾಕುತ್ತೆ, ಅದು ತುಂಬ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತದೆ. ಅವರಿಗೆ ಯಾವುದೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲಿಕ್ಕೆ ಆ ದಶಾಭುಕ್ತಿ ಬಿಡುವುದಿಲ್ಲ. ಆಗ ನೀವೇನಾದರೂ ಹೇಳಿದರೆ ಏನಾಗುತ್ತೆ, ನೀವು ನಗೆ ಪಾಟಲಿಗೆ ಈಡಾಗ್ತೀರ ಅಲ್ವಾ. ನಿಮ್ಮ ಮೇಲೆ ಏನಾಗ್ತಾರೆ, ನಮಗೇನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ, ನಾವು ವಾಸ್ತು ಎಲ್ಲೊಂದು ಸೈಡಲ್ಲಿ ಇಡೀ ರೀತಿಯಾಗಿಲ್ಲ. ಅದಕ್ಕೋಸ್ಕರ ಹೇಳಲಿಕ್ಕೆ ಹೋಗಬೇಡಿ. ಆ ಜಸ್ಟ್ ಅವ್ರು ಕೇಳಿದ್ರು ಅಂತ ಇದ್ದರೆ ಓಕೆ, ನಿಮ್ಮ ನಾಲೆಜನ್ನು ಪ್ರದರ್ಶನ ಮಾಡಿ, ತೊಂದರೆ ಇಲ್ಲ ಅಂದರೆ ತುಂಬ ಚೆನ್ನಾಗಿತ್ತು. ಓಕೆನಾ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಾಂ ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮರವಂತೆಯಿಂದ ಲಲಿತಾ ಸರ್. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳು ಶ್ರದ್ಧನ್ ಬಗ್ಗೆ ಕೇಳ್ಬೇಕಿತ್ತು ಸರ್. ಸರಿ, ಅವರ ಹೆಸರು, ಹುಟ್ಟಿದ ದಿನಾಂಕ? ಶ್ರದ್ಧಾ. ಓಕೆ, ಶ್ರದ್ಧಾ, ಶ್ರದ್ಧಾ ಅವಳ ಹೆಸರು. ಆಯ್ತಮ್ಮ. 13/9/1993 ಸರ್. ಸಮಯ ಹೇಳಿಮ್ಮ. ರಾತ್ರಿ 8:42. ರಾತ್ರಿ 8:42? ಹೌದು ಸರ್. ಹುಟ್ಟಿದ್ದೆಲ್ಲಿಮ್ಮ? ಕುಂದಾಪುರ. ಕುಂದಾಪುರದಲ್ಲಿ ಹುಟ್ಟಿದಲ್ವಾ? ಓಕೆ, ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ ಜಾತಕ ನಮ್ಮದು. ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ ಜಾತಕ. ಓಕೆ, ಕೆಲಸ ಮಾಡ್ಕೊಂಡಿದ್ದಾರಮ್ಮ ಈಗ? ಅವಳೀಗ ಕೆಲಸ ಮಾಡ್ತಾ ಇದ್ದಾಳೆ ಸರ್. ಅಂದ್ರೆ ಈಗ ಅವಳಿಗೆ ಮದುವೆ ಬಗ್ಗೆ ಕೇಳಲಿಕ್ಕಿತ್ತು ಸರ್. ಓಕೆ, ಮದುವೆ ಬಗ್ಗೆ ಕೇಳಲಿಕ್ಕೆ ಈಗ? ಹೌದು ಸರಿ, ಯಾಕಂದ್ರೆ ಈಗ ರಾಹು ಭುಕ್ತಿ ನಡೀತಾ, ಸಾರಿ ಮದುವೆ ಬಗ್ಗೆನೆ, ರಾಹು ಭುಕ್ತಿ ನಡೀತೊಂಡವ್ರಿಗೆ ಮದುವೆ ಬಗ್ಗೆನೆ ಅವರ ಚಿಂತೆ ಇರ್ತದೆ, ಪರವಾಗಿಲ್ಲ. ಈಗ ರಾಹು ಇವರಿಗೆ ಶುಕ್ರ ದಶೆ ನಡೀತೊಂಟಮ್ಮ. ಓಕೆನಾ, ಶುಕ್ರ ದಶೆ ಏನು ಮಾಡಿದೆ, ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳ್ತೇನೆ ಶುಕ್ರ. ಆದರೂ ಕೂಡ ಇಲ್ಲಿ ಏನಾಗುತ್ತೆ, ಶುಕ್ರ ಇರುವಂತಹ ರಾಶಿ ನಕ್ಷತ್ರಗಳನ್ನು ಗಮನಿಸಿದಾಗ ಅಥವಾ ಶುಕ್ರನ ಒಂದು ಪೊಸಿಷನ್ನ ಗಮನಿಸಿದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ತೋರಿಸ್ತಾ ಉಂಟಮ್ಮ. ಏನಾದರೂ ಉಂಟಮ್ಮ ಹಾಗೆ? ಹೌದು ಸರ್, ಹೌದು. ಅಂದ್ರೆ ಅವಳು ಒಂದ್ ಹುಡುಗನ್ ಲವ್ ಮಾಡಿದಳ, ಅಂದ್ರೆ ಇಬ್ರಿಗೂ ಇಷ್ಟ ಆಯ್ತು, ಲವ್ ಮಾಡಿದ್ರೆ. ಈಗ ನಾವು ಆ ಹುಡುಗನಿಗೆ ಮದುವೆ ಆಗ್ಬೇಕಲ್ಲ, ಮನೆಯವ್ರನ್ನ ಕರ್ಕೊಂಡ್ ಬಂದ್ ಮಾತುಕತೆ ಆಡು ಅಂತ ಹೇಳಿದ್ರೆ, ಆ ಒಂದು ಡೇಟ್ ಕೊಡ್ತ ಸರ್, ಮತ್ತೆ ಮುಂದೂಡ್ತ. ನಮ್ಗೆ ಎಂತ ಅಂತ ಸರಿ ಗೊತ್ತಾಗ್ತಿಲ್ಲ, ಅವ್ ಎಂತ ಸರಿ ಹೇಳುದಿಲ್ಲ. ಅದಕ್ಕೆ ಈಗ ನಮ್ಗೆ ಕೆಲವು ಪಾರ್ಟಿ ಎಲ್ಲ ಬರ್ತಾ ಇದೆ ಸರ್, ನಾವ್ ಎಂತ ಮಾಡುದಂತ ನಮ್ಗೆ ಗೊತ್ತಾಗ್ತದೆ. ನೋಡಿ, ರಿಯಾಲಿಟಿ ಹೇಳ್ಕೊಡ್ತೇನೆ ನಿಮಗೆ. ಈ ಜಾತಕದಲ್ಲಿ ಏನಾಗುತ್ತೆ ನೋಡಿ, ನಿಮ್ಮ ಮಗಳಿಗೆ ಮದುವೆ ಆಗ್ಬೇಕಾದ್ರೆ ಹುಡುಗ ಬಂದಂತ ವಿದೇಶದಲ್ಲಿ ಇರ್ತಾನಮ್ಮ. ವಿದೇಶದ ಹುಡುಗ ಬರ್ತಾನೆ, ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುವ ಬರ್ತಾನೆ. ಒಂದು ವೇಳೆ ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ, ಈಗ ಪ್ರೀತಿ ಪ್ರೇಮ ಆಗಿದೆ, ಓಕೆ ಪರವಾಗಿಲ್ಲ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಮೋಸ ಅಂತ ಉಂಟಮ್ಮ. ಮೋಸ ಹೋಗ್ತೀರಾ, ತುಂಬ ಚೆನ್ನಾಗಿರಲ್ಲ. ಯಾಕಂದರೆ ರಾಹುಭುಕ್ತಿ ನಡೀತಾ ಉಂಟು, ರಾಹುಭುಕ್ತಿ ನಡಿಬೇಕಾದ್ರೆ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ.
ಈಗ ಅವ್ರು ಏನು ಪ್ರೀತಿ ಮಾಡಿದಾರಲ್ಲ, ಏನು ಪ್ರೀತಿ ಮಾಡಿದ್ದಾರೆ, ಆ ಹುಡುಗ ಯಾರು ಯಾರನ್ನ ಇವರು ಪ್ರೀತಿ ಮಾಡಿದ್ದಾರೆ, ಆ ಹುಡುಗ ಒಂದೇ ಹುಡುಗಿಯನ್ನ ನೆಚ್ಚಿಕೊಂಡು ಇಲ್ಲ. ಅರ್ಥ ಆಗುತ್ತಾ? ಒಂದೇ ಹುಡುಗಿಯನ್ನ ನೆಚ್ಚಿಕೊಂಡಿಲ್ಲ, ಮಲ್ಟಿಪಲ್ ಲವ್ ಇರ್ತದೆ, ಬೇರೆ ಬೇರೆ ಲವ್ ಇರ್ತದೆ, ಬೇರೆಯವ್ರ ಜೊತೆಗೆ ಸಂಬಂಧ ಇರ್ತದೆ. ಜಸ್ಟ್ ಅದನ್ನು ನೋಡ್ಕೊಳ್ಳಿಮ್ಮ, ಚೆಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮೋಸ ಹೋಗೋದು 100% ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವಸರದ ನಿರ್ಣಯಗಳು ಬೇಡ. ಮಗಳಿಗೆ ಹೇಳಿ ನೀವೇ ಒಂದು ವರನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ, ಮಗಳಿಗೆ ಬುದ್ಧಿ ಹೇಳಿ ನೀವೇ ಒಂದು ವರನ ಹುಡುಕಲು ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿ, ಹುಡುಗ ಎಲ್ಲಿಂದ ಬರ್ತಾನೆ, ಎಲ್ಲಿಂದ ಬರಬೇಕು, ವಿದೇಶದಿಂದಲೇ ಬರಬೇಕು, ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇರಬೇಕು, ಅಥವಾ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇರುವ ಅಂಥ ಹುಡುಗನನ್ನೇ ನಿಮ್ಮ ಮಗಳು ಮ್ಯಾರೇಜ್ ಆಗುವುದಮ್ಮ. ಸೊ ಅದೇ ನಿಮ್ಮ ಈ ಜಾತಕದಲ್ಲಿ ಬರೆದಿರುವಂಥದ್ದಮ್ಮ, ಡೆಫಿನೆಟ್ ಆಗಿ ಒಳ್ಳೇದಾಗುತ್ತೆ ನಿಮಗೆ. ಅದರಲ್ಲಿ ಕೂಡ ಈಗ ರಾಹು ಭುಕ್ತಿ ನಡೀತಂಡಮ್ಮ, ರಾಹು ಭುಕ್ತಿ ಈ ಮದುವೆ ವಿಚಾರಗಳಲ್ಲಿ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ, ತುಂಬ ಒಳ್ಳೆ ರಿಸಲ್ಟ್ ಅಲ್ಲ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ, ಯಾಕಂದರೆ 27 ಆಗ್ತಾ ಉಂಟು, ಪರವಾಗಿಲ್ಲ, ಸ್ವಲ್ಪ ಸಮಯ ವೆಯ್ಟ್ ಮಾಡಿ. ಈಗ 27ಲ್ಲಿ ಏನಪ್ಪ ಮ್ಯಾರೇಜ್ ಆಗುತ್ತೆ, ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. 24, 25, 26, 27 ನೋ ಡ್ಯುಯಾಲಿಟಿ ಉಂಟು ಅಂತ. ಡ್ಯುಯಾಲಿಟಿ ಅಂದರೆ ಅವರು ನೀವಾಗಲಿ ಅವರಾಗಲಿ ಆಗಬೇಕಾ ಬೇಡುವ, ಆಗುತ್ತಾ ಇಲ್ಲೋ, ಆ ರೀತಿಯಾಗಿ ಉಂಟು. ಬಟ್ ಪ್ರಯತ್ನ ಮಾಡಿದರೆ ಓಕೆ, ಪ್ರಯತ್ನ ಮಾಡಿದರೆ ಈಗ ಸೆಪ್ಟೆಂಬರಿಂದ 27 ಸ್ಟಾರ್ಟ್ ಆಗಿದೆ, ಬರುವ ಸೆಪ್ಟೆಂಬರ್ ಒಳಗಡೆ ಮ್ಯಾರೇಜ್ ಆಗುವಂಥ ಯೋಗ ಉಂಟಮ್ಮ. ಬಟ್ ಲವ್ ಮ್ಯಾರೇಜ್ ಬೇಡ, ನೀವೇನು ಮಾಡಬೇಕು ಅರೇಂಜ್ ಮ್ಯಾರೇಜ್ಗೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಆಯ್ತು ಸರ್. ಸರಿ, ಒಳ್ಳೇದಾಗಲಿ ಅಮ್ಮ, ಹೋಗಿ ಬನ್ನಿ. ಬೇಕಾದರೆ ಸ್ವಲ್ಪ ಕಪ್ಪು ಉದ್ದಿಂದ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಸೊ ಪ್ರತಿ ಶನಿವಾರ ದಿವಸ ಟೆಂಪಲ್ಗೆ ಹೋಗಿ ಅಥವಾ ಶುಕ್ರವಾರ ದಿವಸ ಟೆಂಪಲ್ಗೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬನ್ನಿಮ್ಮ, ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತಮ್ಮ, ಪರವಾಗಿಲ್ಲ. ಓಕೆನಾ? ಯಾವ ಟೆಂಪಲ್? ಯಾವುದೇ ಟೆಂಪಲ್ಗೆ ಹೋಗಿಮ್ಮ, ಪರವಾಗಿಲ್ಲ. ಓಕೆನಾ? ಅಷ್ಟು ಮಾಡಿ, ಒಳ್ಳೇದಾಗಲಿ ಅಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ, ರೈಟಾ? ಬಂದ್ಬೇಡ. ಸೊ ಈ ಲೋಶೋ ಗ್ರಿಡ್ಡನ್ನು ತೆಗೆದುಕೊಂಡಾಗ ಅಲ್ವಾ, ಸೊ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿ. ಅದಕ್ಕೆ ಏನು ಹೇಳಿ, ನಿಮಗೆ ತುಂಬ ಬರ್ತಾ ಉಂಟು, ದಯವಿಟ್ಟು ಯಾರ ಹತ್ರ ಕೂಡ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಸುಮ್ಮನೆ ಇರಬೇಕಂತ ಹೇಳ್ತೇನೆ. ಓಕೆನಾ? ತುಂಬಿದ ಕೂಡ ತುಳುಕುವುದಿಲ್ಲ, ಸುಮ್ಮನೆ ಎದ್ಬಿಡು, ಗುಮ್ಮ ಅಂತ ಎದ್ಬಿಡಬೇಕು. ನಿಮಗೆಲ್ಲ ಬರ್ತದೆ, ಯಾವುದು ಬೇಕು ನಿಮಗೆ, ಜ್ಯೋತಿಷ ಬರುತ್ತೆ ನಿಮಗೆ, ಸಂಖ್ಯಾಶಾಸ್ತ್ರ ಬರುತ್ತೆ ನಿಮಗೆ, ವಾಸ್ತು ಬರುತ್ತೆ, ಎಲ್ಲ ಓಕೆ. ಗುಮ್ಮ ಅಂತ ಇರಬೇಕಪ್ಪ, ಮಾತಾಡಬಾರ್ದು. ಅವ್ರು ಏನಾದರೂ ಒಂದು ಪ್ರಶ್ನೆ ಮಾಡಿದರು ಅಥವಾ ಏನಾದರೂ ಅದರ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮಲ್ಲಿರೋ ನಾಲೆಜನ್ನು ಶೇರ್ ಮಾಡಬೇಕು. ಆಗ ಏನಾಗುತ್ತೆ, ನೀವಲ್ಲಿ ಬೆಳಗ್ಬಿಡ್ತೀರಾ ಅಲ್ವಾ, ನೀವು ರಾಜಾಂತರ ಆಗಿಬಿಡೋ, ಅವ್ರಿಗೆಲ್ಲ ಗೊತ್ತುಂಟಪ್ಪ, ನೋಡಲಿಕ್ಕೆ ಹೀಗಿದ್ದೀರಪ್ಪ, ನಿಮಗೆಲ್ಲ ನಾಲೆಜ್ ಉಂಟಪ್ಪ ನಿಮ್ಮಲ್ಲಿ ಅಂತ ಅವರು ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ. ರೈಟ್ ತಾನೇ? ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸುಮ್ಮ ಸುಮ್ಮನೆ ಹೇಳಲಿಕ್ಕೆ ಹೋದರೆ ನಗೆ ಪಾಟಲ್ಲಿ ಗೀಡಾಗ್ತೇವೆ. ಯಾಕಂದರೆ ಅವ್ರಿಗೆ ಆಸಕ್ತಿ ಉಂಟಾ ಇಲ್ವೋ ಯಾರಿಗೆ ಗೊತ್ತಲ್ವ. ಈಗ ನನಗೆ ಎಷ್ಟು ನಾಲೆಜ್ ಉಂಟಂತ ನಾನೇನು ಬೇರೆಯವ್ರ ಮನೆಗೆ ಹೋದಾಗ ನಾನು ಹೇಳ್ತೀನಿ, ನಾನು ಹೇಳುವುದಿಲ್ಲ. ನಾನು ಯಾರಂತಲೇ ಗೊತ್ತಾಗೋದಿಲ್ಲ, ಯಾರು ಯಾವುದೇ ಮನೆಗೆ ಹೋದರೂ ಕೂಡ, ಏನಾದರೂ ಕೂಡ ನಾವು ಯಾರಂತ ಏನು ಕೂಡ ಗೊತ್ತಾಗೋದಿಲ್ಲ. ಗೊತ್ತಿದ್ದವ್ರಿಗೆ ಗೊತ್ತಿರೋದು ಆ ಮಾತು ಬೇರೆ, ಬಟ್ ಅಜ್ನಬಿಗಳು ಯಾರಾದರೂ ಬಂದರೆ ಅವ್ರಿಗೆ ನಾನು ಏನು ಅಂತ ಗೊತ್ತಿರೋದಿಲ್ಲ ಅಂತ ಪರಿಸ್ಥಿತಿ. ಸುಮ್ಮನೆ ಇರಬೇಕು ಅಲ್ವಾ, ನಮ್ಮಷ್ಟಕ್ಕೆ ನಾವಿರಬೇಕು, ನಮಗೆ ಯಾವುದು ಕೂಡ ಬೇಕಾಗಿಲ್ಲ. ಬೋರ್ಡ್ ಹಾಕ್ಕೊಂಡು ತಿರುಗುದಲ್ಲ, ನಾನು ಇಂಟರ್ನ್ಯಾಷನಲ್ ಜ್ಯೋತಿಷಿ, ನಾನು ಹಾಗೆ ನಾನು ಹೀಗೆ, ಯಾವುದು ಬೇಕಾಗಿಲ್ಲ ಅಲ್ವಾ. ರೈಟ್ ತಾನೇ? ನಾಲೆಜ್ ಒಳಗಿಂದ ಬರಬೇಕು, ಆಗ ಜನರು ನಿಮ್ಮನ್ನು ಗುರುತು ಮಾಡಬೇಕು, ಜನರು ಒಂದು ಬಿರುದನ್ನು ಕೊಡಬೇಕು, ಅದು ನಿಮಗೆ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಪ್ಪ. ನಾವೇ ಹೇಳಿಕೊಳ್ಳು ತಿರುಗುದಂತೂ ಖಂಡಿತ ಅಲ್ಲ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಓಕೆನಾ? ಈಗೇನು ಮಾಡೋಣ, ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಬಂದ್ಬೇಡ. ಹಣಕಾಸು ಉಳಿಯೋದಿಲ್ಲ ಕೈಯಲ್ಲಿ, ಏನಪ್ಪ ಹಣಕಾಸು ಉಳಿಲಿಕ್ಕೆ ಜಾತಕದಲ್ಲಿ ಏನುಂಟಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟಂತೆ ಏನು ಆಗುತ್ತೆ ಅದರ ಮುಖಾಂತರ ಖಂಡಿತ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಗುರು. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮಂಗಳೂರಿಂದ. ನಿಮ್ಮ ಮಾತು ಕಟ್ ಕಟ್ ಆಗ್ತಾ ಉಂಟಮ್ಮ, ಸರಿಯಾಗಿ ಮಾತಾಡಿಮ್ಮ. ಹಲೋ. ಹಾಂ ಹೇಳಿಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹೆಸರೇನಮ್ಮ? ಕವಿತಾ ಅಂತ. ಕವಿತಾ, ಮಗನ ಹೆಸರು? ರವಿಕಿರಣ್. ರವಿಕಿರಣ್, ಓಕೆ. ಅವನ ಹುಟ್ಟಿದ ದಿನಾಂಕ ಹೇಳಿಮ್ಮ. 18/10. ಓಕೆ. 2004. ಸಮಯ ಹೇಳಿಮ್ಮ. 11:55 AM. 11:55 AM ಅಲ್ವಾ? ರವಿ ಕಿರಣ್ ಅಂತ ಕರೀತೀರಾ? ರವಿ ಕಿರಣ್, ಅವನನ್ನು ರವಿ ಅಂತ ಕರಿತೇವೆ, ಒಮ್ಮೊಮ್ಮೆ ರಾಹುಲ್ ಅಂತ ಕರಿತೇವೆ. ಒಮ್ಮೊಮ್ಮೆ ರಾಹುಲ್, ಒಮ್ಮೊಮ್ಮೆ ರವಿ, ಮತ್ತೆ ಕೆಲವೊಮ್ಮೆ ಚಿನ್ನು ಮುನ್ನು ಅದೆಲ್ಲ ಇಲ್ವಾ? ಚಿನ್ನು ಮುನ್ನು ಸೋನು ಅಪ್ಪು ಏನಿಲ್ವೋ ಅದೆಲ್ಲ ಕರೀಲಿಕ್ಕೆ ಹೋಗ್ಬೇಡಮ್ಮ. ಅವನ ಒಂದು ರಾಹುಲ್ ಅಂತ, ರಾಹುಲ್ ಅಂತ ಕರೆಯೋದಕ್ಕಿಂತಲೂ ರವಿ ಅಂತ ಕರೀರಮ್ಮ, ಪರವಾಗಿಲ್ಲ. ರಾಹುಲ್ ಅಂತ ಕರೆದ್ರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಬಲ್ಲ, ಫ್ರೆಂಡ್ಸ್ ಜಾಸ್ತಿ ಆಗುತ್ತೆ, ತೊಂದರೆ ಕ್ರಿಯೇಟ್ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಮುಂದುವರಿಕೆ ಬಿಡುವುದಿಲ್ಲ. ಮರ್ತಾ ಇದ್ದ ಇಲ್ಲಿ ಎಲ್ಲಿದ್ದಾನೆ? ಪಂಚಮದಲ್ಲಿ ರಾಹು ಇದ್ದಾನೆ. ಅರ್ಥ ಆಗುತ್ತಾ? ರಾಹುಲ್ ಅಂತ ಕರೆದಾಗ ಆದರೆ ರಾಹು ಬಂದ್ಬಿಟ್ಟಲ್ವಾ? ಹಾಂ, ಅದು ರಾಹು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡೋದಿಲ್ಲಮ್ಮ. ರವಿ ಅಂತ ಕರೀರಿ, ಓಕೆ, ನೋ ಪ್ರಾಬ್ಲಮ್. ರವಿ ಅಂತ ಕರೆದಾಗ ಈ ಜಾತಕದಲ್ಲಿ ರವಿ 11ನೇ ಮನೆಯಲ್ಲಿದ್ದಾನೆ, ಪರವಾಗಿಲ್ಲ, ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿಯೇ ಮಾಡ್ತಾನೆ. ನೋಡೋ ಜಾತಕ ಏನು ಹೇಳುತ್ತೆ. ಜಾತಕ ಏನಿದೆ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕಮ್ಮ. ಈಶ್ವರಿಗೆ ಕೇತುದಶೆ ನಡೀತಾ ಇತ್ತಮ್ಮ. ಕೇತುದಶೆ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗಲಿಲ್ಲ ಅಂತ ಹೇಳ್ತೇನೆ. ಕೇತುದಶೆಯಲ್ಲಿ ಒಳ್ಳೆ ರಿಸಲ್ಟ್ ಇಲ್ಲ ಇದರಲ್ಲಿ, ಬಟ್ ಈಗ ಒಳ್ಳೆ ರಿಸಲ್ಟ್ ಉಂಟಮ್ಮ. ಶುಕ್ರದಶೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಶುಕ್ರದಶೆ ಜಸ್ಟ್ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಶುಕ್ರದಶೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಗೊತ್ತಾ, ಮಕ್ಕಳಿಗೆ ಆಲಸ್ಯ ಜಾಸ್ತಿ ಆಗುತ್ತೆ. ಅರ್ಥ ಆಗುತ್ತಮ್ಮ? ಆಲಸ್ಯ ಜಾಸ್ತಿ ಆಗುತ್ತೆ. ಎಲ್ಲೊಂದು ಕಡೆ ಮೊಬೈಲನ್ನು ಯೂಸ್ ಮಾಡಿದರೆ ಮತ್ತೆ ಕೇಳೋದೇ ಬೇಡ, ಓದಲಿಕ್ಕೆ ಅವ್ರು ಬಿಡುವುದಿಲ್ಲ ಅಂತ ಹೇಳ್ತೇನೆ ಅಂತ ಪರಿಸ್ಥಿತಿ. ಹೌದಮ್ಮ?
ಸೊ ಅದಕ್ಕೋಸ್ಕರ ಏನ್ ಮಾಡಿ, ಶುಕ್ರ ದಶೆಯಲ್ಲಿ ಗ್ರೋತ್ ಇದೆ, ಡೆಫಿನೆಟ್ ಆಗಿ ಗ್ರೋತ್ ಇದೆ, ಚೆನ್ನಾಗಿ ಹೋಗ್ತಾರೆ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಬಟ್ ಶುಕ್ರ ದಶೆ ಜಸ್ಟ್ ಸ್ಟಾರ್ಟ್ ಅಷ್ಟೇ, ಈಗಷ್ಟೇ ಸ್ಟಾರ್ಟ್ ಆಗಿದೆ, ಅದರ ರಿಸಲ್ಟ್ ಇನ್ನಷ್ಟೇ ಸಿಗ್ಬೇಕು ನಿಮಗೆ. ಇಷ್ಟೋವರೆಗೆ ಅದರ ರಿಸಲ್ಟ್ ಸಿಕ್ಕಿಲ್ಲ, ಈಗ ಕೇತುವಿನ ರಿಸಲ್ಟೇ ಬರ್ತಾ ಉಂಟಮ್ಮ. ಕೇತುವಿನ ರಿಸಲ್ಟ್ ಗೊತ್ತಾ ಯಾವ ರೀತಿ ಇರ್ತದೆ ಅಂತ? ಕೇತುವಿನ ರಿಸಲ್ಟ್ ಕಟ್ ಕಟ್ ಒಂಥರ ನೋಡ್ಲಿಕ್ಕೆ ಹೋದ್ರೆ ಇರಿಟೇಷನ್ ಮಾಡುವಂಥ ರಿಸಲ್ಟ್ ಅಮ್ಮ. ತಾಯಿ ನೀವು ಅಲ್ಲ, ತಾಯಿ ತಾಯಿ ತುಂಬ ಟೆನ್ಷನ್ ಅನ್ನು ಮಾಡ್ಕೊಂಡದ್ದು ಕೇತು ದೇಶ ಇರುವಾಗ. ಅದರ ಜೊತೆಗೆ ತಂದೆ, ತಂದೆಗೆ ಸಂಬಂಧಪಟ್ಟಂತ ತೊಂದರೆಗಳು ಕೇತು ದೇಶ ಇರುವಾಗಮ್ಮ. ತಂದೆ ಏನ್ ಮಾಡ್ತಾರಮ್ಮ ಇವ್ರದ್ದು? ಎಷ್ಟು ಸಮಯ ಆಯ್ತಮ್ಮ? 8 ವರ್ಷ ಆಯ್ತು ಅಂದ್ರೆ ಈ ಮಗು ಬರುವಾಗ್ಲೇ ಅಲ್ವಾ? ಎಲ್ಲ ಒಂದ್ ಕಡೆ ಒಂದ್ ನಿಮಿಷ ಅಮ್ಮ, ಒಂದೇ ಒಂದ್ ನಿಮಿಷ ನಿಂತು ಬಿಡಿಮ್ಮ, ಜಸ್ಟ್ ಹೇಳಿಕೊಡ್ತೇನೆ ನಿಮ್ಗೆ. ಇಲ್ಲಿ 8 ವರ್ಷ, ಓಕೆ. ನನಗೆ ಆಗುತ್ತೆ ಅವ್ರಿಗೆ ಜಾತಕ ಬಂದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅಲ್ಲಿ ಕೇತು ದಶೆ ಸ್ಟಾರ್ಟ್ ಆಗುವಾಗಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ತುಲಾರಾಶಿ ಸ್ವಾತಿ ನಕ್ಷತ್ರ. ಡೇಟ್ ಆಫ್ ಬರ್ತ್ ಒಮ್ಮೆ ರಿಪೀಟ್ ಮಾಡಿಮ್ಮ. 15/10/2004. ಸರಿಮ್ಮ, ಓಕೆ, ಸರಿ ಸರಿ, ಓಕೆನೆ, ಪರವಾಗಿಲ್ಲಮ್ಮ. ಸೊ ನಾನು ಇಷ್ಟಂತ ಹೇಳಬಲ್ಲಮ್ಮ. ಏನು ಮಾಡಬೇಕು ಈಗ ಓದಿಗೆ ಸಂಬಂಧಪಟ್ಟಂತೆ? ಮೊಬೈಲನ್ನು ದೂರ ಇಟ್ಬಿಡಿ, ಬೇರೆ ಏನು ಬೇಕಾಗಿಲ್ಲ. ಫ್ರೆಂಡ್ಸನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಈಗ SLC ಅಮ್ಮ, ಎಷ್ಟೇ ಕ್ಲಾಸ್ ಈಗ? ಪರವಾಗಿಲ್ಲಮ್ಮ, ಸ್ವಲ್ಪ ಇದರಲ್ಲಿ ಕೇರ್ ತಗೊಂಡ್ರೆ ಎಲ್ಲ ರೀತಿಯಲ್ಲಿ ಕೂಡ ಮುಂದುವರಿತಾರಮ್ಮ, ಪರವಾಗಿಲ್ಲ ಅಂತ ಹೇಳಿದೆ. ತಂದೆಗೆ ಏನು ತೊಂದರೆ ಕ್ರಿಯೇಟ್ ಆಗಬೇಕು ಆಲ್ರೆಡಿ ಆಗಿ ಹೋಗಿದ್ದಮ್ಮ, ಈಗಂತೂ ಇನ್ನಂತೂ ಆಗುವಂತಿಲ್ಲ. ತಾಯಿ ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥ ಯೋಗ ಅಮ್ಮ, ಈ ಜಾತಕದ ಪ್ರಕಾರ ಅದು ಕೂಡ ಇನ್ನೂ ಕಡಿಮೆ ಆಗುತ್ತಮ್ಮ, ಹೆದರುವಂಥ ಅವಶ್ಯಕತೆ ಇಲ್ಲ. ಸದ್ಯದ ಮಟ್ಟಿಗೆ ಏನು ಮಾಡಿ, ಓದಬೇಕಾದ್ರೆ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಚೇರ್ ಮೇಲೆ ಹಾಕಿ ಅದರಲ್ಲಿ ಕೂರಿಸಿಮ್ಮ. ಅವರಿಗೆ ಏನು ಮಾಡಿ, ಉತ್ತರಕ್ಕೆ ಮುಖ ಮಾಡಿ ಓದಿ ಸಮ, ಎಲ್ಲವೂ ಕೂಡ ಸರಿಯಾಗುತ್ತೆ. ಓಕೆನಾ? ಸರಿ, ಒಳ್ಳೆಯದಾಗಲಿ ಮಗು ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ರೈಟಾ, ಬಂದ್ಬೇಡ. ಹಣ ಉಳಿಸ್ಬೇಕಾ ಎಲ್ಲೆಲ್ವೋ, ಹಣ ಉಳಿಸ್ಬೇಕು. ಏನಪ್ಪ ಮಾಡ್ಬೇಕು ಹಣ ಉಳಿಸ್ಬೇಕಾದ್ರೆ ಅಲ್ವಾ? ವಿಶೇಷ ರೀತಿಯಲ್ಲಿ ಹಣ ಉಳಿಸ್ಬೇಕಾದ್ರೆ ನಾವೇನಪ್ಪ ಮಾಡ್ಕೊಳ್ಬೇಕು? ಹಣಕಾಸು ಉಳಿಸ್ಬೇಕಲ್ವಾ? ಹಣಕಾಸು ಉಳಿಸ್ಲಿಕ್ಕೆ ಏನಪ್ಪ ಇರುತ್ತೆ ಅಲ್ವಾ? ಜಾತಕದಲ್ಲಿ ಏನಂತೆ, ಹಣಕಾಸು ಉಳಿಸುವಂತಹ ರಾಶಿ ಯಾವುದು ಇರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಅಟ್ರಿಬ್ಯೂಟ್ಸ್ ಏನಿರ್ತದೆ, ಹೇಗೆ ಹಣಕಾಸು ಉಳಿಯುತ್ತೆ, ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ. ಈ ಜಾತಕದಲ್ಲಿ ಏನಾಗುತ್ತೆ, ಒಟ್ಟಿಗೆ 4 ತತ್ವಗಳ ರಾಶಿಗಳಿರ್ತವೆ. ಅಗ್ನಿತತ್ವ, ಪೃಥ್ವಿತತ್ವ, ವಾಯುತತ್ವ ಮತ್ತು ಜಲತತ್ವ ಅಲ್ವಾ? ಅಗ್ನಿತತ್ವದ ರಾಶಿಗಳ ಅಟ್ರಿಬ್ಯೂಟ್ಸೇ ಬೇರೆ, ಪೃಥ್ವಿತತ್ವದ ರಾಶಿಗಳ ಅಟ್ರಿಬ್ಯೂಟ್ಸ್ ಬೇರೆ ಇರ್ತದೆ. ಆನಂತರ ವಾಯುತತ್ವ ಮತ್ತು ಜಲತತ್ವದ ರಾಶಿಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಪರಿಣಾಮಗಳು ಆ ಮೂಮೆಂಟಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಅದರ ದಶಾಭುಕ್ತಿ ನಡೆದಾಗ ಅಥವಾ ಆ ರಾಶಿಯಲ್ಲಿರುವಂಥ ಪ್ಲಾನೆಟ್ನ ದಶಾಭುಕ್ತಿ ನಡೆದಾಗ ಏನೆಲ್ಲ ಆಗ್ಬೋದಪ್ಪ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, 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 ನಮಸ್ತೆ. ನಮಸ್ತೆ, ಸೋಮಶೇಖರ್ ಅಂತ. 17 March 1988. 17 March 1988. ಹೌದೌದು. ಸೋಮಶೇಖರ್ ಮಧ್ಯಾಹ್ನ 1:13. ಎಲ್ಲಿಂದ ಕರೆ ಮಾಡುದು ಸರ್ ತಾವು? ಮಂಗಳೂರಿಂದ ಸರ್. ಮಂಗಳೂರಿಂದ. ನಕ್ಷತ್ರ ಗೊತ್ತಾ ನಿಮ್ಗೆ? ಪೂರ್ವಭದ್ರ. ಕುಂಭರಾಶಿ. ಪೂರ್ವಭದ್ರ ನಕ್ಷತ್ರ, ಓಕೆ, ಒಂದ್ ನಿಮಿಷ. ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಅಲ್ವಾ? ಹಲೋ, ಕುಂಭರಾಶಿ. ಸರಿ ಸರ್, ನಾನು ಹೇಳುವುದನ್ನು ಕೇಳಿಸ್ಕೊಳ್ಳಿ ಸರ್. ಓಕೆನಾ? ಸೊ ಈ ಜಾತಕ ಏನು ಹೇಳಿದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಪೂರ್ವಭದ್ರ ನಕ್ಷತ್ರ ಕುಂಭರಾಶಿಯ ಜಾತಕ 33 ರನ್ನಿಂಗ್ ಆಗ್ತೊಂಡ್ರಿ ನಿಮ್ಗೆ. ಎಷ್ಟು? 33 ರನ್ನಿಂಗ್ ಆಗ್ತೊಂಡು. ಈಗ ಏನಾಗುತ್ತೆ ಅಂದರೆ, ಈ ಜಾತಕದ ಇಷ್ಟೋವರೆಗೆ ನಿಮಗೆ ಶನಿ ದಶೆ ಇತ್ತು, ಗೊತ್ತಾಯ್ತಾ? ಇಷ್ಟೋವರೆಗೆ ನಿಮಗೆ ಶನಿ ದಶೆ ಇತ್ತು. ಸೊ ಶನಿ ದಶೆ ಮುಗ್ದು ಈಗ ಬುಧ ದಶೆ ಸ್ಟಾರ್ಟ್ ಆಗಿದೆ. ಬುಧ ದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ಈಗ. ಸೊ ಬುಧನಲ್ಲಿ ಬುಧ ಭುಕ್ತಿ ನಡೀತಾ ಇದೆ ಈಗ. ಓಕೆ ಸರ್, ಒಂದು ನಿಮಿಷ ಲೈನಲ್ಲೇ ಇದ್ದು ಬಿಡಿ, ಜಸ್ಟ್ ಒಂದೇ ಒಂದು ನಿಮಿಷ ಕರೆಕ್ಷನ್ ಮಾಡಬೇಕು. 2, ಓಕೆ, ಓಕೆ, ಒಂದೇ ಒಂದು ನಿಮಿಷ ನಿಂತು ಬಿಡಿ ಸರ್. ಓಕೆ, ಸೊ ಈಗಲೂ ಕೂಡ ನಿಮಗೆ ಶನಿ ದಶೆನೇ ನಡೀತೊಂಡು ಬುಧ ದಶೆ ಈಗ ಸ್ಟಾರ್ಟ್ ಆಗುತ್ತೆ. ಯಾವಾಗ? 2020 ಫೆಬ್ರವರಿ ನಂತರ. ಓಕೆನಾ? ಈಗ ಶನಿದಶೆ ಏನಪ್ಪ ಮಾಡುತ್ತೆ ನಿಮಗೆ? ಶನಿದಶೆ ಒಳ್ಳೆ ರಿಸಲ್ಟ್ ಅಲ್ಲ ಸರ್. ಶನಿದಶೆಯಲ್ಲಿ ನಿಮಗೆ ಶನಿ ಪೂಜೆ ಒಟ್ಟು ಸೇರಿಕೊಂಡಿದ್ದಾರೆ, ಅಂಗಾರಕ ದೋಷ ಇದೆ ಅದರಲ್ಲಿ, ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ನಿಮಗೆ ಬಿಡಲಿಲ್ಲ ಅಂತ ಹೇಳ್ತೇನೆ. ಏನೇ ರಿಸಲ್ಟ್ ಇದ್ರೂ ಕೂಡ ನಿಮಗೆ ಬುಧ ದಶೆ ಬಂದ ನಂತರನೇ ನಿರೀಕ್ಷೆ ಮಾಡಬೇಕು ನೀವು. ಹಲೋ, ಹಲೋ ಹೇಳಿ ಸರ್. ನೀವು ಎಲ್ಲಿದ್ದೀರಿ ಸರ್? ಮಾರ್ಕೆಟಲ್ಲಿ ಇದ್ದೀರಾ? ಮಾರ್ಕೆಟಲ್ಲಿ ಇದ್ದೀರಾ? ಇಲ್ಲ 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 ಸರ್. ಮನೆಯಲ್ಲಿದ್ದೀರಾ? ಡ್ಯೂಟಿಯಲ್ಲಿದ್ದೇನೆ ಸರ್. ಓಕೆ ಸರ್, ನೀವೊಂದು ಕೆಲಸ ಮಾಡಿ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್, ಆನ್ಸರ್ ಮಾಡ್ತೀನಿ. ನಾನೊಂದು ಮನೆ ಇದು ಮಾಡ್ತಿದ್ದೆ, ಅದು ಆಗ್ತದಿಲ್ಲ ಅಂತ ಸರ್. ಮನೆ ಏನು ಮಾಡ್ತಾ ಇದ್ದೀರಾ? ಅದು 3 ವರ್ಷದ ನಿಂತಿದೆ, ಪುನಃ ಶುರು ಮಾಡ್ಬೇಕಂತ ಇದ್ದೇನೆ ಸರ್. ಸರಿ ಸರ್, ಓಕೆ. ಯಾಕಂದ್ರೆ ನಾನು ಮಾತಾಡುವಾಗಲೇ ನೀವೇನೋ ಮಾತಾಡ್ತಾ ಇರ್ತೀರ, ಅದಕ್ಕೋಸ್ಕರ ಡೈರೆಕ್ಟ್ ಪ್ರಶ್ನೆ ಕೇಳಿದ್ರೆ ನನಗೆ ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಈಗ 32 ರನ್ನಿಂಗ್ ಆಗ್ತೊಂಡು ನಿಮ್ಮ ಮನೆ ಕಂಪ್ಲೀಟ್ ಆಗುತ್ತೆ ಇಲ್ವೋ ಅದ್ರ ಬಗ್ಗೆ ಮಾತಾಡ್ತೇನೆ. ಓಕೆನಾ? ಒಂದೇ ಒಂದು ನಿಮಿಷ ನಿಂತು ಬಿಡಿ ಸರ್. ನೋ, ಆಗುವುದಿಲ್ಲ ಅಂತ ಹೇಳ್ತೇನೆ ಸರ್. ಈಗ 32 ರನ್ನಿಂಗ್ ಆಗ್ತೊಂಡು ಮನೆ ಮುಂದುವರಲಿಕ್ಕೆ ಬಿಡುವುದಿಲ್ಲ ಸರ್. ಅದು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಿರ್ತದೆ ಅಥವಾ ಕೆಲಸದವ್ರು ಬರುವುದಿಲ್ಲ. ಏನಾದರೂ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿ ಮನೆ ನಿಂತಿರ್ತದೆ. ಅದಕ್ಕೆ ಹೇಳಿದ್ದು ಶನಿದಶೆಯಲ್ಲಿ ಒಳ್ಳೆ ರಿಸಲ್ಟ್ ಅಲ್ಲ. ಶನಿದಶೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಶನಿದಶೆಯಲ್ಲಿ ಮೋಸ ಹೋಗಿರುವಂಥದ್ದು ಜಾಸ್ತಿ. ಮೋಸ ಹೋಗಿರ್ತೀರಾ, ತುಂಬ ತೊಂದರೆ ಒಳಗಾಗಿರ್ತೀರಾ, ತುಂಬ ನಿಮ್ಮ ಏನು ಹೇಳ್ತಾರಲ್ವ ಅದಕ್ಕೆ ಕೆಲವೊಂದು ಹೆಸರನ್ನು ಹಾಳು ಮಾಡ್ಕೊಂಡಿರ್ತೀರ, ಅಥವಾ ನಿಮಗೆ ಯಾರಾದರೂ ತುಂಬಾ ಬ್ಲೇಮ್ ಮಾಡಿರ್ತಾರೆ. ಹೌದಾ ಸರ್?
ಸೊ ಈಗ ಏನ್ ಮಾಡ್ಬೇಕು ನೀವು, ಬುಧ ದೇಶ ಬರುವವರೆಗೂ ವೇಟ್ ಮಾಡಿ. 2020 ಫೆಬ್ರವರಿ ನಂತರ ಬುಧ ದೇಶ ಸ್ಟಾರ್ಟ್ ಆಗುತ್ತೆ. ಬುಧ ಯಾರು, ನಿಮ್ಮ ಜಾತಕಕ್ಕೆ ಬುಧ ಬಂದು ಲಗ್ನಾಧಿಪತಿ ಮತ್ತೆ ಸುಖಾಧಿಪತಿ. ಬುಧ ದೇಶ ಸ್ಟಾರ್ಟ್ ಆದಾಗ ಎಲ್ಲ ಕೆಲಸಗಳು ಮುಂದುವರಿಕೆ ಸ್ಟಾರ್ಟ್ ಆಗಿಬಿಡ್ತವೆ. ಬಟ್ ಬುಧ ದೇಶ ಸ್ಟಾರ್ಟ್ ಆದಾಗ ಕೂಡಲೇ ರಿಸಲ್ಟ್ ಸಿಗಲ್ಲ ನಿಮಗೆ, ಸ್ವಲ್ಪ ಸಮಯ ಹೋಗುತ್ತೆ. ಬಟ್ ಓಕೆ, ಬುಧ ದೇಶ ಅಂದರೆ ಶನಿ ದೇಶಕ್ಕೆ ಕಂಪೇರ್ ಮಾಡಿದರೆ ಬುಧ ದೇಶ ಪರವಾಗಿಲ್ಲ ಅಂತ ಹೇಳೋದು. ಬುಧ ದೇಶದಲ್ಲಿ ಅತ್ಯುತ್ತಮ ರೀತಿಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಮುಖಾಂತರ ಸಾಧ್ಯತೆ ಉಂಟು. ಅಂದರೆ ಬುಧ ದೇಶ ಹೇಗೆ ಹೋಗ್ತಾ ಹೋಗ್ತಾ ಇರ್ತದೆ ಆ ರೀತಿಯಾಗಿ ಒಳ್ಳೆ ರಿಸಲ್ಟ್ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ ಸರ್. ಈಗ ಏನು ಮಾಡಬೇಕು ನೀವು, ಇಲ್ಲಿ ಏನಾಗುತ್ತೆ ಅಂದರೆ ಶನಿ ಮತ್ತು ಕೂಜ ಒಟ್ಟು ಸೇರಿಕೊಂಡಿದ್ದಾರೆ. ಅದಕ್ಕೆ ಕೂಜ ಅಂದರೆ ಭೂಮಿಕಾರಕ, ಅದಕ್ಕೆ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ. ಶನಿ ದಶನೇ ನಡೀತಾ ಉಂಟು, ಈಗ ಶನಿ ದಶೆ ಇನ್ನೂ ಸ್ವಲ್ಪ ಸಮಯ ಉಂಟು. ಅದಕ್ಕೋಸ್ಕರ ಮನೆಯನ್ನು ಮುಂದುವರಿಸಲಿಕ್ಕೆ ಬಿಡ್ತಾ ಇಲ್ಲ. 32 ರನ್ನಿಂಗ್ ಆಗ್ತೊಂಡೆ, 33 ಮನೆಯನ್ನು ಮುಂದುವರಿಸಲಿಕ್ಕೆ ಬಿಡ್ತಾನೆ, ಜಸ್ಟ್ ನೋಡ್ಕೊಳ್ತೇನೆ. 33 ಕೂಡ ಬಿಡುವುದಿಲ್ಲ ಅಂತ ಹೇಳೋದು. 34 ಬಿಡ್ತಾನೆ, 34 ಬಿಡ್ತಾನೆ. ಓಕೆ, 34 ಮನೆಯ ವಿಚಾರಗಳು ಕಂಪ್ಲೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ, ಪರವಾಗಿಲ್ಲ. ಈಗಂತ ಆಗಲ್ಲ, 3 ಆಗಿದೆ, ಇನ್ನೂ 2 ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನೀವೇನು ಮಾಡಿ ಅಂದರೆ, ನಾನು ಹೇಳೋದಾದ್ರೆ ಪ್ರತಿ ಶನಿವಾರ ದಿವಸ ಒಂದು 80 ಬಾದಾಮನ್ನು, ಗೊತ್ತಾಗುತ್ತೆ ಸರ್ ನಿಮಗೆ, ಗೊತ್ತಾಗುತ್ತೆ, 80 ಬಾದಾಮನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಸರ್. ಓಕೆನಾ, ಪ್ರತಿ ಶನಿವಾರ ಮಾಡಿ. ಓಕೆನಾ, ಸೊ ಖಂಡಿತ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಹೆದರುವಂಥ ಅವಶ್ಯಕತೆ ನನಗೆ ನಿಮಗೆ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಸೊ ಇದನ್ನು ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಬುಧ ದೇಶ ಬರುವವರೆಗೆ ವೇಟ್ ಮಾಡಿ. ಬುಧ ದೇಶದಲ್ಲಿ ಎಲ್ಲವೂ ಕೂಡ ನಿಮಗೆ ಏನು ಫಲಾಫಲಗಳು ದೊರಿಬೇಕು ಅದೆಲ್ಲವೂ ಕೂಡ ಬುಧ ದೇಶದಲ್ಲೇ ದೊರೆಯುವಂಥದ್ದು. ಟೆನ್ಷನ್ ಇರ್ತದೆ ಬಟ್ ಪ್ರೋಗ್ರೆಸ್ ಕೂಡ ಇರ್ತದೆ. ಓಕೆನಾ, ಓಕೆ, ಒಳ್ಳೆದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟಾ, ಬಂದ್ಬೇಡ. ಜಾತಕದಲ್ಲಿ ಅಗ್ನಿತತ್ವದ ರಾಶಿಗಳು, ಅಗ್ನಿತತ್ವದ ರಾಶಿಗಳು ಯಾವುದೆಲ್ಲ? ಮೇಷರಾಶಿ, ಸಿಂಹರಾಶಿ, ಧನುರಾಶಿ. ಇದು ಅಗ್ನಿತತ್ವದ ರಾಶಿಗಳು. ಯಾವುದೆಲ್ಲ? ಮೇಷ, ಸಿಂಹ, ಧನುಸು. ಒಂದು ಟ್ರಯಾಂಗಲ್ ಆಗುತ್ತೆ, ಮೇಷ, ಸಿಂಹ, ಧನಸ್ಸು. ಇದು ಅಗ್ನಿತತ್ವದ ರಾಶಿಗಳು. ಅದೇ ರೀತಿ ಪೃಥ್ವಿತತ್ವದ ರಾಶಿಗಳಿವೆ. ಪೃಥ್ವಿತತ್ವ ರಾಶಿಗಳು ಬಂದು ವೃಷಭ, ಕನ್ಯಾ ಮತ್ತು ಮಕರ. ವೃಷಭ, ಕನ್ಯಾ ಮತ್ತು ಮಕರ ರಾಶಿ ಉಂಟು, ಅದು ಪೃಥ್ವಿತತ್ವಕ್ಕೆ ಸಂಬಂಧಪಟ್ಟಂಥ ರಾಶಿಗಳು. ಅದೇ ರೀತಿ ವಾಯುತತ್ವಕ್ಕೆ ಸಂಬಂಧಪಟ್ಟಂಥ ರಾಶಿಗಳಿರ್ತವೆ. ವಾಯುತತ್ವಕ್ಕೆ ಸಂಬಂಧಪಟ್ಟ ರಾಶಿಗಳು ಬಂದು ಮಿಥುನ, ತುಲ ಮತ್ತು ಕುಂಭರಾಶಿ. ಓಕೆ, ಮಿಥುನ, ತುಲ ಮತ್ತು ಕುಂಭರಾಶಿ ವಾಯುತತ್ವದ ರಾಶಿಗಳು. ಅದೇ ರೀತಿ ಜಲತತ್ವದ ರಾಶಿಗಳಿರ್ತವೆ. ಜಲತತ್ವದ ರಾಶಿಗಳು ಬಂದು ಕರ್ಕಟಕ, ವೃಶ್ಚಿಕ ಮತ್ತು ಮೀನರಾಶಿ. ಓಕೆ, ಕರ್ಕಟಕ, ವೃಶ್ಚಿಕ, ಮೀನರಾಶಿ, ಇದು ಬಂದು ಜಲತತ್ವದ ರಾಶಿಗಳು. ಈ ರಾಶಿಗಳ ದಶಾಭುಕ್ತಿ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂಥ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಎಲ್ಲೊಂದು ಕಡೆ ಮೇಷರಾಶಿ ಅಧಿಪತಿ ಯಾರು? ಕುಜ ಅಲ್ವಾ? ಕುಜನ ಒಂದು ದಶ ನಡೀತಾ ಉಂಟು. ಅಥವಾ ಮೇಷರಾಶಿಯಲ್ಲಿ ಅಥವಾ ಸಿಂಹರಾಶಿಯಲ್ಲಿ ಅಥವಾ ಧನುರಾಶಿಯಲ್ಲಿ ಯಾರಾದರೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೋ, ದಶ ನಡೀತಾರೆ, ಆಗೇನಾಗುತ್ತೆ ನಿಮಗೆ ಧರ್ಮದ ಮುಖಾಂತರ ಸಾಕಬೇಕಂತ ಅದು ಇಂಡಿಕೇಶನ್. ನೀವು ಧರ್ಮದಲ್ಲಿ ಇರಬೇಕು, ಧರ್ಮ ಬಿಟ್ಟು ಹೋಗುವಾಗಿಲ್ಲ, ಅಧರ್ಮಕ್ಕೆ ಕೈ ಹಾಕುವಾಗಿಲ್ಲ, ಅಥವಾ ಇಂಡಿಕೇಶನ್ ಕೊಡ್ತಾ ಇರ್ತದೆ. ಅದೇ ರೀತಿ ಪೃಥ್ವಿತತ್ವದ ರಾಶಿಗಳ ದಶಾಭುಕ್ತಿ ನಡೆದಾಗ, ಪೃಥ್ವಿತತ್ವ ರಾಶಿಗಳು ಯಾವುದೆಲ್ಲ? ವೃಷಭ, ಕನ್ಯಾ ಮತ್ತು ಮಕರ ರಾಶಿಯ ಒಂದು ದಶಾಭುಕ್ತಿಯಲ್ಲಿ ನಡೆದಾಗ ಏನಾಗುತ್ತೆ ನಿಮಗೆ ಪೃಥ್ವಿತತ್ವ ಏನು? ಪೃಥ್ವಿತತ್ವ ಅಂದರೆ ಸ್ಟೇಬಿಲಿಟಿ. ಅದಂದರೆ ನಿಮಗೆ ಸ್ಟೇಬಿಲಿಟಿಯನ್ನು ಕೊಡುತ್ತೆ, ನಿಮ್ಮ ಪಾಲಿಗೆ ಅದು ಸ್ಟೇಬಿಲಿಟಿಯನ್ನು ಕೊಡುತ್ತೆ. ಹಣಕಾಸನ್ನು ಸಂಗ್ರಹಣೆ ಮಾಡುವಂಥ ಯೋಗವನ್ನು ಕೊಡುತ್ತೆ. ತುಂಬ ಚೆನ್ನಾಗಿ ಅದು ನಿಮಗೆ ವರ್ಕ್ ಆಗುತ್ತೆ, ಆ ಮೂಮೆಂಟಲ್ಲಿ ಆ ಕೆಲಸ ಆಗುತ್ತೆ ನಿಮಗೆ. ಅದೇ ರೀತಿ ಜಲದ, ಅದೇ ರೀತಿ ವಾಯುತತ್ವದ ರಾಶಿಗಳ ದಶಾಭುಕ್ತಿ ನಡೆದಾಗ ಏನಾಗುತ್ತೆ ನಿಮ್ಮ ಇಚ್ಛೆಗಳು ಫುಲ್ಫಿಲ್ಮೆಂಟ್ ಆಗುತ್ತೆ, ಅಥವಾ ನಿಮ್ಮ ಆಸೆಗಳು ಈಡೇರ್ತವೆ. ಏನೇ ಆಸೆ, ಆಕಾಂಕ್ಷೆ, ಕಾಮನೆಗಳು ಈಡೇರ್ತವೆ ನಿಮಗೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಆನಂತರ ನಿಮಗೆ ಅದು ವಾಯುತತ್ವದ ರಾಶಿಗಳು ಆಕ್ಟಿವೇಟ್ ಆದಾಗ, ಅದೇ ರೀತಿ ಜಲತತ್ವದ ರಾಶಿಗಳು ಆಕ್ಟಿವೇಟ್ ಆದಾಗ ಮೋಕ್ಷದ ಕಡೆ ಹೋಗ್ತೀರಾ. ಅಂದರೆ ಯಾವುದು ಬೇಡಪ್ಪ, ಎಲ್ಲ ಸಾಕಾಯಿತು, ಇನ್ಯಾವುದು ಬೇಕಾಗಿಲ್ಲ, ನಾನು ಮೋಕ್ಷದ ಕಡೆ ಹೊರಟೋಗ್ತೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಡಿದೆ ಅಥವಾ ಯಾವುದರಲ್ಲಿ ಕೂಡ ತುಂಬ ಆಸೆಯನ್ನು ಇಟ್ಟುಕೊಳ್ಳುವುದಿಲ್ಲ ನೀವು, ನಾನು ಹಿಂದೆ ಮಾಡಿದ ಕರ್ಮನೇ ಹಾಗೆ ಉಂಟಪ್ಪ, ಹೀಗುಂಟಂತ ಏನೋ ಎಣಿಸ್ಕೊಂಡು ನೀವು ಮೋಕ್ಷದ ಕಡೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತೀರಾ. ಸೊ ಇದು ರಾಶಿಗಳ ಬಗ್ಗೆ ಇರುವಂಥದ್ದು. ಅದರಲ್ಲಿ ಕೂಡ ಏನಾಗುತ್ತೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಗ್ನಿತತ್ವದ ರಾಶಿಗಳು ಧರ್ಮಕ್ಕೆ ಸಂಬಂಧಪಟ್ಟದ್ದು, ಅದೇ ರೀತಿ ಪೃಥ್ವಿತತ್ವದ ರಾಶಿಗಳು ಅರ್ಥಕ್ಕೆ ಸಂಬಂಧಪಟ್ಟದ್ದು, ವಾಯುತತ್ವದ ರಾಶಿಗಳು ಕಾಮಕ್ಕೆ ಸಂಬಂಧಪಟ್ಟದ್ದು, ಜಲತತ್ವದ ರಾಶಿಗಳು ಮೋಕ್ಷಕ್ಕೆ ಸಂಬಂಧಪಟ್ಟದ್ದು. ಅರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದರ ಮುಖಾಂತರ ಎಲ್ಲವೂ ಕೂಡ ನಮೂದಿತವಾಗಿರ್ತದೆ ಜ್ಯೋತಿಷ್ಯದಲ್ಲಿ. ಅದೇ ರೀತಿ ನಮಗೆ ಏನಾದರೂ ಹಣಕಾಸಿನ ಉಳಿವು ಆಗಬೇಕು, ಹಣಕಾಸು ಆಗಬೇಕು, ಹಣಕಾಸು ಸಂಗ್ರಹಣೆ ಮಾಡಬೇಕಂದ್ರೆ ನಿಮ್ಮ ಜಾತಕದಲ್ಲಿ ಪೃಥ್ವಿತತ್ವದ ರಾಶಿಗಳು ತುಂಬ ಚೆನ್ನಾಗಿರಬೇಕು. ಪೃಥ್ವಿತತ್ವದ ರಾಶಿಗಳ ಮೇಲೆ ಶುಭಗ್ರಹಗಳ ದೃಷ್ಟಿ ಇರಬೇಕು. ಯಾರು ಶುಭಗ್ರಹಗಳು? ಒಂದೋ ಶುಕ್ರ, ಇಲ್ಲ ಬುಧ, ಇಲ್ಲ ಗುರು. ಅದರಲ್ಲಿ ಶುಕ್ರ ಮತ್ತು ಗುರುವಿನ ದೃಷ್ಟಿ ಏನಾದರೂ ಪೃಥ್ವಿತತ್ವದ ರಾಶಿಗಳಲ್ಲಿದ್ದರೆ ಅಥವಾ ಅದೇ ಪ್ಲಾನೆಟ್ ಬಂದು ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರೆ, ಅದು ನವಾಂಶದಲ್ಲಿ ಆದರೂ ಸರಿನೇ ಸೇರ್ಕೊಂಡಿದ್ರೆ ಏನಾಗುತ್ತೆ, ಹಣಕಾಸನ್ನು ಸಂಗ್ರಹಣೆ ಮಾಡುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಪೃಥ್ವಿತತ್ವದ ರಾಶಿಗಳನ್ನು ಮಂಗಳ ನೋಡ್ತಾ ಇದ್ದಾನೆ, ಮಂಗಳ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಶನಿ ನೋಡ್ತಾ ಇದ್ದಾನೆ, ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಸೂರ್ಯ ನೋಡ್ತಾ ಇದ್ದಾನೆ, ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ರಾಹು ನೋಡ್ತಾ ಇದ್ದಾನೆ, ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಕೇತು ನೋಡ್ತಾ ಇದ್ದಾನೆ, ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂತಾದರೆ ಡೆಫಿನೆಟಾಗಿ ಕೆಲವೊಂದು ಬಾರಿ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಬಲ್ಲದು. ಹಣಕಾಸನ್ನು ಉಳಿಲಿಕ್ಕೆ ಅದು ಬಿಡುವುದಿಲ್ಲ. ಬೇಕಾದರೆ ಅದು D1 ಚಾರ್ಟ್ ಅಂದರೆ ಲಗ್ನ ಚಾರ್ಟಲ್ಲಿ ಇರ್ಬೋದು, ಅಥವಾ D9 ಚಾರ್ಟ್ ಅಂದರೆ ನವಾಂಶ ಚಾರ್ಟಲ್ಲಿ ಕೂಡ ಇರ್ಬೋದು. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ, ಯಾಕಂದರೆ ಇದೇ ಅಲ್ಲಿ ನಮ್ಮ ಭವಿಷ್ಯವನ್ನು ರೂಪಣೆ ಮಾಡುವಂಥ. ಅದಕ್ಕೋಸ್ಕರ ಪೃಥ್ವಿತತ್ವದ ರಾಶಿಗಳ ಮೇಲೆ ಯಾವ್ಯಾವ ಗ್ರಹಗಳ ದೃಷ್ಟಿ ಉಂಟು ಅಂತ ತಿಳ್ಕೊಂಡ್ರೆ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಮಾಡಿಕೊಂಡಾಗ ಹಣಕಾಸನ್ನು ಉಳಿಯುವಂಥ ಒಂದು ಯೋಗ ಭಾಗ್ಯ ಏನುಂಟು ನಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಮಾತಾಡ್ತೀನಿ ಇವಾಗ, ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, 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 ನಮಸ್ತೆ. ಮೈಕಲ್ ಡಿಸೋಜಾ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಮೈಕಲ್ ಡಿಸೋಜಾ. ಎಲ್ಲಿಂದ ಸರ್? ನಮಸ್ತೆ ಸರ್, ನಾನು
ಹಲೋ, ಓಕೆ, ಕರೆಕ್ಟ್ ಆಗಿದೆ. ಸೊ ಟಿ ವಿಯನ್ನು ನೋಡಬೇಡಿ ದಯವಿಟ್ಟು. ಒಳಗಿಂದ ಹೇಳಿರ್ತಾರೆ, ಪಿ ಸಿ ಆರಿಂದ ಮೊದಲೇ ಹೇಳಿರ್ತಾರೆ ಅಲ್ವಾ, ಕಂಟ್ರೋಲ್ ರೂಮಿಂದ ಹೇಳಿರ್ತಾರೆ. ಟಿ ವಿ ನೋಡ್ಕೊಂಡು ಮಾತಾಡಬೇಡಿ, ಡಿಸ್ಟರ್ಬೆನ್ಸ್ ತುಂಬ ಬಂದುಬಿಡ್ತದೆ. ದಯವಿಟ್ಟು ನೆಕ್ಸ್ಟ್ ಟೈಮ್ ಕರೆ ಮಾಡುವಾಗ ಟಿ ವಿ ವಾಲಿ ಮ್ಯೂಟ್ ಮಾಡ್ಕೊಂಡು ಕರೆ ಮಾಡಿ. ಡಿಸೋಜಾ ಅವರೇ ತುಂಬ ಚೆನ್ನಾಗಿರ್ತದೆ, ಓಕೆನಾ? ರೈಟಾ? ಸೊ ಯಾವಾಗ ಪ್ರೀತಿತತ್ವದ ರಾಶಿಗಳ ಮೇಲೆ ಒಳ್ಳೆ ಗ್ರಹಗಳ ದೃಷ್ಟಿ ಉಂಟು, ಅಥವಾ ಶುಭ ಗ್ರಹಗಳ ದೃಷ್ಟಿ ಇದೆ, ಡೆಫಿನೆಟ್ ಆಗಿ ಹಣಕಾಸನ್ನು ಉಳಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ನೀವೇನೇ ಮಾಡಿದ್ರು ಹಣ ಮಾಡ್ತೀರ ಡೆಫಿನೆಟ್ ಆಗಿ. ಇದರಲ್ಲಿ ಏನಾಗುತ್ತೆ ಅಂದರೆ, ನೈಸರ್ಗಿಕ ಜನ್ಮಗುಂಡಲಿ ಎರಡನೇ ಮನೆ ಇದು ಪ್ರೀತಿತತ್ವ, ಓಕೆ? ನೈಸರ್ಗಿಕ ಜನ್ಮಗುಂಡಲಿ ಎರಡನೇ ಮನೆ, ನೈಸರ್ಗಿಕ ಜನ್ಮಗುಂಡಲಿ ಆರನೇ ಮನೆ, ನೈಸರ್ಗಿಕ ಜನ್ಮಗುಂಡಲಿ ಹತ್ತನೇ ಮನೆ, ಓಕೆನಾ? ಇಲ್ಲಿ ಅಲ್ವಾ, ಒಂದು ಎರಡು ಮೂರು, ಓಕೆ? ಇದು ಪ್ರೀತಿತತ್ವ ರಾಶಿಗಳು. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಇದು ಆರನೇ ಮನೆ ಉಂಟು ನೋಡಿ, ಅಂದರೆ ನೈಸರ್ಗಿಕ ಜನ್ಮಗುಂಡಲಿ ಆರನೇ ಮನೆ ಕನ್ಯಾ ರಾಶಿ ಬರುತ್ತೆ ನೋಡಿ. ಕನ್ಯಾ ರಾಶಿ ಏನು ಗೊತ್ತಾ ನಿಮಗೆ, ಇದು ರೋಗ ಋಣ ರಿಪುವಿಗೆ ಸಂಬಂಧಪಟ್ಟದ್ದು. ಸಾಲ ಸೋಲ ಆಗಿಬಿಡ್ತು, ಶತ್ರುಗಳು ಬಂದುಬಿಟ್ರು, ನಮಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಆರೋಗ್ಯಕ್ಕೆ ಸಮಸ್ಯೆ, ಅದೆಲ್ಲ ಇಲ್ಲಿಂದ ಆಗುವಂಥದ್ದು. ಅದು ಯಾಕೆ ಆಗುತ್ತೆ, ಯಾಕಂದರೆ ಈ ಪಾರ್ಟ್ ಏನುಂಟು ನೋಡಿ, ಆರನೇ ಮನೆ ಅಂತ ಏನುಂಟು, ಅದು ಸೇವೆಗೆ ಸಂಬಂಧಪಟ್ಟಂಥ ಜಾಗ, ಓಕೆನಾ? ಸೇವೆಗೆ ಸಂಬಂಧಪಟ್ಟಂಥ ಜಾಗ. ಯಾವಾಗ ನೀವು ಸೇವೆ ಮಾಡ್ತೀರಾ ಅಥವಾ ಕೆಲಸ ಮಾಡ್ತೀರಾ, ಕಾರ್ಯಕ್ಷೇತ್ರದಲ್ಲಿ ನಿರತರಾಗಿರ್ತೀರಾ, ಆಗೇನಾಗುತ್ತೆ, ರೋಗ ಋಣ ರಿಪು ಬರುವುದಿಲ್ಲ, ರೋಗ ಋಣ ರಿಪು ಆಗುತ್ತೆ. ಯಾವಾಗ ರೋಗ ಋಣ ಬರುತ್ತೆ, ಕೆಲಸ ಮಾಡದೇ ಇದ್ದಾಗ, ಕೆಲಸ ಮಾಡದೇ ಇದ್ದಾಗ ಏನಾಗುತ್ತೆ, ರೋಗ ಬಂದೇ ಬರ್ತದೆ. ಕೆಲಸ ಮಾಡ್ತಾ ಇಲ್ಲಪ್ಪ, ರೋಗ ಬಾರದೇ ಇರ್ತದೆ, ಡೆಫಿನೆಟ್ ಆಗಿ ಬರುತ್ತೆ, ಅದು ನಿಮ್ಮನ್ನು ಏನು ಅಟ್ಯಾಕ್ ಮಾಡುತ್ತೆ. ಹಣಕಾಸಿನ ತೊಂದರೆ ಬಾರದೇ ಇರ್ತದೆ, ಡೆಫಿನೆಟ್ ಆಗಿ ಬರುತ್ತೆ. ಸಾಲ ಸೋಲ ಮಾಡ್ಕೊಳ್ಬೇಕು ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಶತ್ರು ಬಾಧೆ ಖಂಡಿತ ಬಂದೇ ಬರ್ತದೆ ನಿಮಗೆ. ಅವ್ನು ನನಗೆ ಅಷ್ಟು ಹಣ ಕೊಡ್ಲಿಕ್ಕೆ ಉಂಟಪ್ಪ, ಮನೆಯಲ್ಲಿ ಮಲ್ಕೊಂಡಿರ್ತಾನೆ, ಇದನ್ನೇ ಕೆಲಸನೇ ಮಾಡೋದಿಲ್ಲ, ಏನಪ್ಪ, ಶತ್ರು ಬಾಧೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಪಾರ್ಟ್ ಚೆನ್ನಾಗಿ ಕೆಲಸ ಮಾಡದೇ ಇದ್ದಂತಹ ಸಂದರ್ಭ. ಅದಕ್ಕೋಸ್ಕರ ಆ ಪಾರ್ಟ್ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಕಾರ್ಯಕ್ಷೇತ್ರದಲ್ಲಿರ್ಬೇಕು. ಏನಾದರೂ ಕೆಲಸ ಮಾಡಿದ್ರು ಅಲ್ವಾ, ಏನಾದರೂ ಮಾಡ್ತಿರು ತಮ್ಮ ಅಂತ ಹೇಳಿದಾರಲ್ವ ಸೊ ಹಿರಿಯರು, ಸೊ ಅದೇ ರೀತಿ ಏನಾದರೂ ಮಾಡ್ತಾನೆ ಇರಬೇಕು. ಅಂದರೆ ಏನಾಗುತ್ತೆ, ಆ ಪಾರ್ಟಲ್ಲಿ ಬರತಕ್ಕಂತಹ ದೋಷಗಳು ನಿವಾರಣೆ ಆಗ್ತವೆ. ಯಾವಾಗ ಈ ಪಾರ್ಟ್ ಕೆಲಸ ಮಾಡುತ್ತೆ, ಅದರ ಟ್ರಯಾಂಗಲ್ ಇದು, ಓಕೆನಾ? ಇದು ಒಂದು, ಇದೊಂದು, ಇದೊಂದು, ಇದು ಮೂರು ಸೇರಿ ಒಂದು ತ್ರಿಕೋನ, ಓಕೆನಾ? ಇದು ಮೂರು ರಾಶಿಗಳು, ಸಾರಿ, ಇದು ಮೂರು ರಾಶಿಗಳು ಸೇರಿ ಒಂದು ತ್ರಿಕೋನ. ಯಾವುದೆಲ್ಲ? ವೃಷಭ, ಕನ್ಯಾ ಮತ್ತು ಮಕರಾಶಿಗಳು ಸೇರಿ ಒಂದು ತ್ರಿಕೋನ. ಯಾವಾಗ ನೀವು ಕೆಲಸ ಮಾಡ್ತಿರ್ತಾನೆ, ಕೆಲಸ ಮಾಡಿದಾಗ ಏನಾಗುತ್ತೆ, ನಿಮಗೆ ಹಣ ಬರುತ್ತೆ, ನಿಮಗೆ ಕೆಲಸ ಮಾಡಿದಾಗ ನಿಮ್ಮ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ದಶಮ ರಾಶಿ ಅಂದ್ರೇನು, ದಶಮದ ಭಾವ ಅಂದ್ರೇನು, ಕೀರ್ತಿ ಪ್ರತಿಷ್ಠೆ ಯಶಸ್ಸಿಗೆ ಸಂಬಂಧಪಟ್ಟಂಥ ಜಾಗ, ಇದಕ್ಕೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡಿದೆ. ಆನಂತರ ಏನಾಗುತ್ತೆ, ಅಲ್ಲಿಂದ ಇಲ್ಲಿ, ಇಲ್ಲಿ ಹಣ ಬರುತ್ತೆ ನಿಮಗೆ, ಓಕೆನಾ? ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡಿದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಷ್ಟು ಈ ತ್ರಿಕೋನ ಕೆಲಸ ಮಾಡುತ್ತೆ, ಒಂದು ವಿಚಾರದಿಂದ ಈ ತ್ರಿಕೋನ ಕೆಲಸ ಮಾಡಿ. ಹಾಗಾದರೆ ಮುಖ್ಯವಾಗಿ ಏನು ಮಾಡಬೇಕು, ಹಣ ಬರಬೇಕಾದ್ರೆ ಕೆಲಸನೇ ಮಾಡಬೇಕಪ್ಪ, ಬೇರೆ ಏನಿಲ್ಲ. ಕೆಲಸ ಮಾಡಿ, ಬಿಸ್ನೆಸ್ ಮಾಡಿ, ಏನು ಬೇಕಾದರೂ ಮಾಡಿ, ಯಾಕಂದರೆ ಅದು ಕೆಲಸಕ್ಕೆ ಸಂಬಂಧಪಟ್ಟ ಜಾಗ ಕೂಡ ಹೌದು, ಆನಂತರ ಅದು ಬುಧನ ರಾಶಿ ಆಗಿರೋದ್ರಿಂದ ನೀವು ಎಲ್ಲೊಂದು ಕಡೆ ಬಿಸ್ನೆಸ್ ಮಾಡುವಂಥ ಜಾಗ ಕೂಡ ಹೌದು. ನೀವು ಬಿಸ್ನೆಸ್ ಮಾಡ್ತೀರಾ, ಕೆಲಸ ಮಾಡ್ತೀರಾ, ನಿಮಗೆ ಬಿಟ್ಟು, ನೀವೇನು ಬೇಕಾದರೂ ಮಾಡಿ, ಓಕೆನಾ? ನೋ ಪ್ರಾಬ್ಲಮ್. ಬಟ್ ಅದನ್ನು ಮಾಡಿ, ಮಾಡಿದರೆ ಏನಾಗುತ್ತೆ, ಇದರಲ್ಲಿ ಬರತಕ್ಕಂಥ ದೋಷಗಳು ಕಡಿಮೆ ಆಗ್ತವೆ. ನಂತರ ಈ ಪಾರ್ಟ್ ಏನು ಅದು ವಿಶೇಷ ರೀತಿ ಕೆಲಸ ಮಾಡ್ತದೆ, ಅದು ಕೀರ್ತಿ ಪ್ರತಿಷ್ಠೆ ಯಶಸ್ಸಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ, ಅದರ ಮುಖಾಂತರ ಹಣ ಬರುತ್ತೆ ನಿಮಗೆ, ಅಂದರೆ ಹಣ ಜಮಾವಣೆ ಆಗುತ್ತೆ ಅಂತ ಇಂಡಿಕೇಷನ್ ಅದು. ಈಗ ಹಣ ಜಮಾವಣೆ ಮಾಡಬೇಕಪ್ಪ, ಏನು ಮಾಡ್ಕೊಳ್ಬೋದು ನಾವು, ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ, ಜಸ್ಟ್ ಮಾತಾಡಬೇಡ. ಹಲೋ, 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 ನಮಸ್ತೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಮಂಗಳೂರಿಂದ ಮಾತಾಡ್ತಾ ಇದ್ದೇನೆ. ಟಿ ವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ. ಸೊ ಹೊರಗೆ ಬಂದು ಮಾತಾಡಿ ಅಮ್ಮ, ಟಿ ವಿ ನೋಡಲೇಬಾರ್ದು ನೀವು. ನನ್ನ ಹತ್ರ ಮಾತಾಡುವಾಗ ಟಿ ವಿ ನೋಡಬೇಡಿ, ನೇರ ನೇರ ಮಾತಾಡಿ ಅಮ್ಮ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಹೇಳಿಬಿಡಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ನನಗೆ. ಹೇಳಿಮ್ಮ, ಅವನ ಹೆಸರು ಹುಟ್ಟಿದ ದಿನಾಂಕ? ನಿಮ್ಮ ರಾಶಿ ಉಪ ನಕ್ಷತ್ರ ಗುರುಜಿ. ಅದು ಬೇಡಮ್ಮ, ನಮಗೆ ಅವನ ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಹುಟ್ಟಿದ ದಿನಾಂಕ 1988 ಗುರುಜಿ. ಅಮ್ಮ ಸರಿಯಾಗಿ ಹೇಳಿಮ್ಮ, ಒಂದು ಆರ್ಡರ್ ವಯಸ್ಸಲ್ಲಿ ಹೇಳಿಮ್ಮ. 11:30 ಗಂಟೆಗೆ ಗುರುಜಿ. ಅಮ್ಮ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿಮ್ಮ, ದಯವಿಟ್ಟು ಅವನ ಡೇಟ್ ಆಫ್ ಬರ್ತ್, ಮಂತ್ ಆಫ್ ಬರ್ತ್, ಮತ್ತು ಅವನ ಹುಟ್ಟಿದ ವರ್ಷವನ್ನು ಹೇಳಿಮ್ಮ. ಅವನ ತಾರೀಖು ಹೇಳಿ, ತಿಂಗಳು ಹೇಳಿ, ವರ್ಷ ಹೇಳಿಮ್ಮ, ಓಕೆನಾ? ಅವನ ತಿಂಗಳು March 31 ಗುರುಜಿ. ಹಾಂ, 31 ಮಾರ್ಚ್, ಓಕೆ. ಆನಂತರ 1988 1988 ಇಸವಿ ಗುರುವಾರ ದಿನ ಬೆಳಿಗ್ಗೆ 11:30 ಗಂಟೆ ಗುರುಜಿ. 11:30 ಅಲ್ವಾ? ಹಾಂ, ಓಕೆ. ಹೆಸರೇನಮ್ಮ? ಮಂಜುನಾಥ. ಮಂಜುನಾಥನಾ, ಹೆಸರು ಮಂಜುನಾಥನಾ? ಓಕೆ ಓಕೆ, ನೋಡೋಣಮ್ಮ ಏನು ಬರುತ್ತೆ. ಇದು ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕನಮ್ಮ? ಉಬ್ಬ ನಕ್ಷತ್ರ ಸಿಂಹರಾಶಿ ಜಾತಕ ಗುರುಜಿ. ಸರಿಮ್ಮ, ಓಕೆ. ಹೆಸರು ಮಂಜುನಾಥ ಅಂತ ಇಟ್ಟಿದ್ದೀರಲ್ವಾ, ಅವನಿಗೆ ನೋಡಿಮ್ಮ, ಅವನಿಗೆ ರಾಹುದೇಶ ನಡೀತಾ ಉಂಟು ತಾಯಿ, ಓಕೆನಾ? ಗೊತ್ತಾಗುತ್ತಾ? ಏನು ರಾಹುದೇಶ ನಡೀತಾ ಉಂಟು? ಏನು ರಾಹು ಒಳ್ಳೆ ಫಲವನ್ನು ಕೊಡ್ತಾನ? ನಾನು ಹೇಳ್ತೀನಿ, ರಾಹು ಸ್ವಲ್ಪ ಸಮಯ ಒಳ್ಳೆ ಫಲವನ್ನು ಕೊಡ್ತಾನಮ್ಮ, ನಂತರ ಎಲ್ಲ ಮೈನಸ್ ಫಲವನ್ನು ಕೊಡ್ತಾನಮ್ಮ. ತುಂಬ ಒಳ್ಳೆ ಫಲವನ್ನು ಕೊಡೋದಿಲ್ಲಮ್ಮ, ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾನಮ್ಮ. ಎಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅಲ್ಲಿಮ್ಮ, ಓಕೆನಾ? ಸೊ ಏನು ತಿಳ್ಕೊಳ್ಬೇಕಮ್ಮ ಹೇಳಿ. ಒಂದು ನಿಮಿಷ ಹೇಳಿಕೊಡ್ತೇನಮ್ಮ ನಿಮಗೆ. ಈಗ ಕಾರ್ಯಕ್ಷೇತ್ರದ ಬಗ್ಗೆ ನೋಡ್ಕೊಳ್ಳಿ ಕೇಳಿಮ್ಮ. ಒಂದು ಒಂದೇ ಪಾಯಿಂಟ್ ಏನಾಗುತ್ತೆ ನೋಡಿ, ರಾಹುದೇಶದಲ್ಲಿ ಮುಖ್ಯವಾಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಸೊ ಅದರ ಬಗ್ಗೆ ಗಮನ ಕೊಡಿ. ಈಗ ಮದುವೆ ಬಗ್ಗೆ ಕೇಳಿದ್ದಾರೆ, ಇಲ್ಲಿ ಗುರು ಭುಕ್ತಿ ನಡೀತಾ ಉಂಟು. ಏನು ಮದುವೆ ಆಗುತ್ತೆ ಅವರಿಗೆ? ಗುರು ಭುಕ್ತಿ ನಡೆಯುವಾಗ ಮದುವೆ ಆಗುವಂಥ ಯೋಗ ತುಂಬ ಜಾಸ್ತಿ ಅಮ್ಮ, ಖಂಡಿತ ಮದುವೆ ಆಗುತ್ತೆ ತಾಯಿ, ಓಕೆನಾ?
ಖಂಡಿತ ಆಗುತ್ತಮ್ಮ, ಯಾವುದೇ ಪ್ರಾಬ್ಲಮ್ ಇಲ್ಲ, ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ. ಇವ್ರು ಏನಾದರೂ ಇವ್ರ ಹತ್ರ ವೆಹಿಕಲ್ ಉಂಟು ಅಥವಾ ಗಾಡಿಯಲ್ಲಿ ಹೋಗ್ತಾರೆ, ಡ್ರೈವಿಂಗ್ ಮಾಡ್ತಾರೆ ಅಂದರೆ ಅದು ತುಂಬ ಜಾಗ್ರತೆ ಬೇಕಮ್ಮ. ಎಲ್ಲೊಂದು ಕಡೆ ಬೀಳುವಂಥ ಯೋಗ ತುಂಬ ಜಾಸ್ತಿ ಉಂಟು, ತಾಗುವಂಥ ಯೋಗ ತುಂಬ ಜಾಸ್ತಿ, ಅದರ ಬಗ್ಗೆ ಗಮನ ಕೊಡಬೇಕು. ಬಟ್ ಮದುವೆ ವಿಚಾರದಲ್ಲಿ ಪರವಾಗಿಲ್ಲ, ಏನು ಚಿಂತೆ ಮಾಡ್ಕೊಂಡಿದ್ದಾರೆ ಆ ಚಿಂತೆ ಏನುಂಟು ಫುಲ್ಫಿಲ್ ಆಗುತ್ತೆ, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ರಾಹುದೇಶದಲ್ಲಿ ಮುಖ್ಯ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಹಣಕಾಸಿಗೆ ಸಂಬಂಧ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತಮ್ಮ, ಬಾಕಿ ವಿಚಾರ ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಗುರುಭುಕ್ತಿ ಮುಗಿಯೋದ್ರೊಳಗೆ 2021 ಎಂಡ್ವರೆಗೆ ಗುರುಭುಕ್ತಿ ಉಂಟವ್ರಿಗೆ ಅದರ ಒಳಗಡೆ ಮ್ಯಾರೇಜ್ ಆಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ತುಂಬ ಜಾಸ್ತಿ ಅಂತ ಹೇಳಿದ್ರೆ ಒಳ್ಳೆ ಹುಡುಗಿ ಬರ್ತಾಳಮ್ಮ, ಯೋಚನೆ ಮಾಡುವಂಥ ಆಗತ್ತೆ ಖಂಡಿತ ನನ್ನ ಲೆಕ್ಕದಲ್ಲಿ ಇಲ್ಲ ತಾಯಿ. ಓಕೆನಾ? ಓಕೆ, ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ರೈಟಾ, ಬಂದ್ಬೇಡ. ಓಕೆ, ಸೊ ಏನಪ್ಪ ಮಾಡ್ಕೊಳ್ಬೋದು ಈಗ, ಹಣಕಾಸು ನನ್ನ ಕೈಲಿ ಉಳಿಯೋದಿಲ್ಲ, ತುಂಬ ಪ್ರಾಬ್ಲಮ್, ಏನಪ್ಪ ಮಾಡ್ಬೋದು? ಖಂಡಿತ ಇದನ್ನು ನನ್ನ ಮುಂದಿನ ಸಂಚಿಕೆಗಳು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ನಾಳೆ ಯಾರಾದರೂ ನನ್ನನ್ನು ಭೇಟಿ ಮಾಡಲಿಕ್ಕೆ ಬರೋದಿದ್ದರೆ ಮಧ್ಯಾಹ್ನ 2 ಗಂಟೆ ನಂತರ ಬನ್ನಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ, ಅಲ್ಲಿವರೆಗೆ ನಾನು ಇರುವುದಿಲ್ಲ. ಈಗ ಸಮಯ ಮೀರ್ತಾ ಉಂಟಪ್ಪ, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ವೀಕ್ಷಿಸಿ ಸೋಮವಾರದಿಂದ ಗುರುವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಸಂಖ್ಯಾ ಜ್ಯೋತಿಷ್ಯ, ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ವಿಜಯ್ ರಾಜ್ ಇವರಿಂದ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ದಾಜ್ವರ್ಲ್ಡ್ ವಾಹಿನಿಯಲ್ಲಿ. ನೇರ ಭೇಟಿಗೆ ಅವಕಾಶ ಕೇವಲ ಭಾನುವಾರ ಮತ್ತು ಮಂಗಳವಾರ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಆರಾಧ್ಯ SVS ಆಂಗ್ಲ ಮಾಧ್ಯಮ ಶಾಲೆ ಎದುರು ಮಟ್ಟು ರಸ್ತೆ ಕಟ್ಪಾಡಿ ಉಡುಪಿ. ಮೊಬೈಲ್ 7353361648.